नारायण परोव्यक्ता दंडम अव्यक्त संभव अंडस्यांतस्त्विमे लोकाः सप्तद्वीपाच मेदिनी श्रुतिस्मृतिपुराणानाम् आलयम् करुणालयम् नमामि भगवत्पादम् शंकरम् लोकशंकरम् नमस्तस्मै भगवते शंकराचार्य रूपिणे येन वेदांत विद्येयम् उद्धृता वेदसागरात् ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾದಂತಹ ಶ್ರೀಮತಿ ಸುಧಾ ಮತ್ತು ಶ್ರೀ ಚಂದ್ರಶೇಖರ್ ಅವರೇ ಮತ್ತು ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ ಹಾಗೂ ಹಿರಿಯರೇ ತಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ವಂದಿಸ್ತಾ ನೇರವಾಗಿ ನನ್ನ ಈ ಕೆಲಸಕ್ಕೆ ಇದ್ದೇನೆ ಹಿಂದಿನ ಪರ್ಯಾಯದಲ್ಲಿ ನಾವು ಸೇರಿದಾಗ ಈ ಎಂಟನೇ ಅಧ್ಯಾಯದ ಇಪ್ಪತ್ತ ಎರಡನೆಯ ಶ್ಲೋಕದವರಿಗೆ ನಾವು ಚಿಂತನೆ ಮಾಡಿದ್ವಿ ಆ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ಗೀತಾಚಾರ್ಯ ಅರ್ಜುನನ ಕುರಿತು ಒಂದು ಮಾತನ್ನು ಹೇಳಿದ್ದ ಪುರುಷಸ್ ಪರಃಪಾಥ ಭಕ್ತಿಯ ಲಭ್ಯಸ್ತ್ವನನ್ಯ ಸರ್ವಂ ಇದಂ ತತಂ ಅಂತ ಅಂದರೆ ಈ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಪ್ರಧಾನವಾದಂತಹ ಸಾಧನೆಗಳಲ್ಲಿ ಭಕ್ತಿಯೂ ಸಹ ಒಂದು ಆ ಭಕ್ತಿಯೇ ಹೆಚ್ಚು ಪ್ರಮುಖವಾದಂಥ ಸಾಧನೆ ಎನ್ನುವಂಥದ್ದನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ಹೇಳಿದ್ದ ಅದನ್ನು ನಾನು ಬೇರೆ ಬೇರೆಯ ನೆಲೆಯಲ್ಲಿ ವಿವರಿಸಿದ್ದೇನೆ ಹಾಗಾಗಿ ಮತ್ತೆ ಅದನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮತ್ತ ಅದು ಪುನರು ಆಗ್ತದೆ ಹಾಗಾಗಿ ಭಕ್ತಿಯೇ ಪ್ರಧಾನವಾದಂಥ ಸಾಧನೆ ಎನ್ನುವಂಥ ಮಾತನ್ನು ಹೇಳಿದ್ದನ್ನು ಜ್ಞಾಪಕಕ್ಕೆ ತರುತ್ತಾ ಮತ್ತು ಅಂತಹ ಭಕ್ತನೇ ಶ್ರೇಷ್ಠ ಎನ್ನುವಂಥ ಮಾತನ್ನು ಸಹ ನೆನಪಿಗೆ ತಂದುಕೊಳ್ತಾ ನೇರವಾಗಿ ಈ ಇಪ್ಪತ್ತ ಮೂರನೆಯ ಶ್ಲೋಕದ ಕಡೆಗೆ ನಾನು ಹೋಗ್ತಾ ಇದ್ದೇನೆ ಇಲ್ಲಿಂದ ಇವತ್ತು ಉಪನ್ಯಾಸ ಪ್ರಾರಂಭ ಆಗಬೇಕು ಈ ಅಧ್ಯಾಯ ಪ್ರಾರಂಭ ಆಗುವುದೇ ಅರ್ಜುನನ ಏಳು ಪ್ರಶ್ನೆಗಳಿಂದ ಆ ಏಳು ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಅರ್ಜುನನ ಆರು ಪ್ರಶ್ನೆಗಳಿಗೆ ಗೀತಾಚಾರ್ಯ ಈ ಅಧ್ಯಾಯದ ಮೂರು ಮತ್ತು ನಾಲ್ಕನೇ ಶ್ಲೋಕಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ ಕೊನೆಯದಾದ ಅಂದರೆ ಏಳನೆಯದಾದ ಪ್ರಶ್ನೆ ಏನಿತ್ತು ಅಂದರೆ ಪ್ರಯಾಣ ಕಾಲೇಚ ಕಥಂ ಜ್ಞೇಯೋಸಿ ಅಂತ ಪ್ರಶ್ನೆ ಕೇಳಿದ್ದ ಅಂದರೆ ಆ ಮರಣ ಬರುವ ಕಾಲದಲ್ಲಿ ನಿನ್ನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಅರ್ಜುನ ಪ್ರಶ್ನೆ ಕೇಳಿದ್ದ ಅದಕ್ಕೆ ಉತ್ತರವಾಗಿ ಈ ಅಧ್ಯಾಯದ ಸುಮಾರು ಇಪ್ಪತ್ತ್ಮೂರು ಶ್ಲೋಕ್ಗಳಲ್ಲಿ ಕೃಷ್ಣ ಉತ್ತರವನ್ನು ಹೇಳ್ತಾನೆ ಆರು ಪ್ರಶ್ನೆಗಳಿಗೆ ಎರಡು ಶ್ಲೋಕದಲ್ಲಿ ಉತ್ತರ ಹೇಳಿದ ಒಂದು ಪ್ರಶ್ನೆಗೆ ಮಾತ್ರ ಇಪ್ಪತ್ತ್ಮೂರು ಶ್ಲೋಕಗಳಲ್ಲಿ ಉತ್ತರ ಹೇಳ್ತಾನೆ ಅಂದರೆ ಈ ಪ್ರಶ್ನೆಯ ಮಹತ್ವ ಎಷ್ಟು ಅನ್ನೋದನ್ನು ನಾವು ವಿಚಾರ ಮಾಡಿಕೊಳ್ಬೇಕು ಅದರ ಜೊತೆಗೆ ಕೊನೆಗೆ ಅರ್ಜುನ ನೇರವಾಗಿ ಕೇಳಿದೆ ಇದ್ರೂ ಸಹ ಅವನ ಮನಸ್ಸಿನಲ್ಲಿ ಬರುವಂತಹ ಅಭಿಪ್ರಾಯಗಳನ್ನು ಕೃಷ್ಣನೇ ಅರ್ಥ ಮಾಡಿಕೊಂಡು ಈ ಕೊನೆಯ ಪ್ರಶ್ನೆಯ ಒಂದು ಅಂತಿಮವಾದಂತಹ ಭಾಗಕ್ಕೆ ಕೃಷ್ಣ ಉತ್ತರ ಹೇಳಲಿಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾನೆ ಯಾಕೆಂದರೆ ಹೊರಟಿದ್ದೇ ಮರಣಕಾಲದ ಪ್ರಶ್ನೆಯನ್ನು ಇಟ್ಕೊಂಡಾದ್ದರಿಂದ ಅದಕ್ಕೆ ಸಂಬಂಧಿಸಿದ ಹಾಗೆ ಕೃಷ್ಣ ಉತ್ತರ ಹೇಳ್ತಾನೆ ಇಪ್ಪತ್ತ್ಮೂರನೆಯ ಶ್ಲೋಕ ಎತ್ತರ అనావృత్తి ఆవృత్తిన ప్రయాత తంకాలం వక్ష్యామి భరతర్షభ ఇన్నొన్స ఎత్ే త్నావృత్తిం ఆవృత్తిన ప్రయాత తంకాలం వక్ష్యామి భరతర్షభ హే భరతకులత్తమ అర్జున యోగి గడు ಯಾವ ಕಾಲದಲ್ಲಿ ಪ್ರಯಾಣ ಮಾಡಿದರೆ ಅಂದರೆ ಮರಣವನ್ನು ಅಪ್ಪಿದರೆ ಅನಾವೃತ್ತಿಯನ್ನು ಅನಾವೃತ್ತಿ ಅಂದರೆ ಮತ್ತೆ ಮರಳಿ ಬಾರದೇ ಇರುವಂಥ ಸ್ಥಿತಿಯನ್ನು ಅಂತ ಅರ್ಥ ಅದನ್ನು ಪಡಿತಾರೋ ಮತ್ತು ಯಾವ ಕಾಲದಲ್ಲಿ ಮೃತರಾದರೆ ಮರಣವನ್ನು ಹೊಂದಿದರೆ ಪುನಃ ಅವರು ಪುನರ್ಜನ್ಮವನ್ನು ಅಂದರೆ ಆವೃತ್ತಿಯನ್ನು ಪಡಿತಾರೋ ಆ ಕಾಲವನ್ನು ನಿನಗೆ ತಿಳಿಸ್ತೇನೆ ಕೇಳು ಅಂತ ಇಲ್ಲಿ ಮೊದಲೇ ಒಂದು ಶಬ್ದವನ್ನು ಗೀತಾಚಾರ್ಯ ಹೇಳ್ತಾನೆ ಯೋಗಿಗಳು ಅಂತ ಒಂದು ಶಬ್ದ ಉಂಟು ಯಾಕೆಂದರೆ ಗೀತೆಯನ್ನು ಓದ್ತಾ ನಾವು ಮುಂದಕ್ಕೆ ಹೋದಾಗ ಏನು ಮಾಡ್ತೇವೆ ಕೇಳಿದರೆ ಮಿಕ್ಕಿದೆಲ್ಲ ನೆನ್ಪಿಟ್ಕೊಳ್ತೇವೆ ಆ ಶಬ್ದವನ್ನು ಬಿಟ್ಬಿಡ್ತೇವೆ ಹಾಗಾಗಿ ನಮಗೂ ಎಲ್ಲಾದರೂ ಯಾವುದಾದ್ರು ಒಂದು ಸಿಗ್ತದೆಯೋ ಹೀಗೆ ಅಂತ ನೋಡ್ತಾ ಇರ್ತೇವೆ ನಾವು ಆ ಹಿನ್ನೆಲೆಯಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಷಯ ಉಂಟು ಅಂದರೆ ಏನು ಹೇಳ್ತಾನೆ ಕೃಷ್ಣ ಅಂದರೆ ಈ ಕ್ರಮ ಮುಕ್ತಿಭಾಗಿಗಳಾದಂಥ ಯೋಗಿಗಳನ್ನು ಮತ್ತು ಕರ್ಮಯೋಗಿಗಳನ್ನು ನಾವು ಇಲ್ಲಿ ಮನಸ್ಸಿಗೆ ತಂದುಕೊಳ್ಬೇಕು ಕರ್ಮಯೋಗಿಗಳಿಗೆ ಪುನರಾವೃತ್ತಿ ಅನ್ನುವಂಥದ್ದು ಇದೆ ಪ್ರಣಾಮ ಉಪಾಸಕರಿಗೆ ಪ್ರಣಾಮ ಅಂದರೆ ಓಂಕಾರ ಓಂಕಾರವನ್ನು ಉಪಾಸನೆ ಮಾಡುವಂಥ ಯೋಗಿಗಳಿಗೆ ಪುನರಾವೃತ್ತಿ ಅಂದರೆ ಮತ್ತೆ ಬರುವಿಕೆ ಎನ್ನುವಂಥದ್ದು ಇಲ್ಲ ಅವರು ಬ್ರಹ್ಮಲೋಕವನ್ನು ಸೇರಿ ಅಲ್ಲಿ ಆತ್ಮಜ್ಞಾನ ಆದ ಮೇಲೆ ಚತುರ್ಮುಖನ ಪ್ರಳಯದೊಂದಿಗೆ ಅವರು ಮುಕ್ತರಾಗ್ತಾರೆ ಎನ್ನುವಂಥದ್ದು ಈಗ ನಾವು ಇಲ್ಲಿ ಒಂದು ವಿಷಯವನ್ನು ಮನಸ್ಸಿಗೆ ತಂದುಕೊಳ್ಬೇಕು ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂದರೆ ಈ ಯೋಗಿಗಳಿಗೂ ಮತ್ತು ಕರ್ಮಿಗಳಿಗೂ ಉಂಟಾಗುವಂತಹ ಶುಕ್ಲ ಮತ್ತು ಕೃಷ್ಣ ಗತಿಗಳನ್ನು ಈ ಶ್ಲೋಕದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ ಅದಕ್ಕೂ ಮೊದಲು ಇನ್ನೊಂದು ವಿಷಯವನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಇದೆಲ್ಲ ನಮ್ಮ ಶಾಸ್ತ್ರಕಾರರ ಒಂದು ವಿಶೇಷತೆ ಪ್ರಪಂಚದಲ್ಲಿ ಇಷ್ಟೆಲ್ಲ ಜನರಿದ್ದಾರೆ ಇಷ್ಟೆಲ್ಲ ಜನರು ಅಂತ ಯಾಕೆ ಕೇಳಿದೆ ಅಂದರೆ ನಾವು ಸರಿಯಾಗಿ ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ಯಾಕಂದ್ರೆ ನಮ್ಮ ಜನಗಣತಿ ಪ್ರಾಮಾಣಿಕವಾದಂಥ ಲೆಕ್ಕಾಚಾರವನ್ನೇನೂ ಕೊಡೋದಿಲ್ಲ ಅಂತ ನನಗಿಂತ ಹೆಚ್ಚು ನಿಮಗೆ ಗೊತ್ತು ಹಾಗಾಗಿ ಕೋಟಿ ಸಂಖ್ಯೆಯಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನರಿದ್ದಾರೆ ಆದರೆ ನೋಡಿ ಭಗವದ್ಗೀತೆ ಹೇಳುತ್ತೆ ಪ್ರಪಂಚದಲ್ಲಿ ಎಷ್ಟಾರೂ ಜನ ಇರಲಿ ಆದರೆ ಇಷ್ಟೆಲ್ಲ ಸಂಖ್ಯೆಯಲ್ಲಿರುವಂಥ ಜನರನ್ನು ಅಧ್ಯಾತ್ಮದ ನೆಲೆಯಲ್ಲಿ ನಾವು ನಾಲ್ಕು ವಿಭಾಗವಾಗಿ ಮಾಡಬಹುದು ಅಂತ ಕರಾರುವಾಕ್ಕಾದಂಥ ಒಂದು ಲೆಕ್ಕಾಚಾರ ಹೇಗೆ ಅಂದರೆ ಈ ಮಾನವ ಕೋಟಿಯ ನಾಲ್ಕು ವಿಭಾಗ ಮೊದಲನೆಯವರು ಬರ್ತಾರೆ ಜೀವನ್ಮುಕ್ತರು ಅಂತ ಶಾಸ್ತ್ರ ಅಂದರೆ ಶಾಸ್ತ್ರ ಅವರನ್ನು ಇಲ್ಲಿ ಕರ್ಮಾತೀತರು ಅಂತ ಕರೆಯುತ್ತೆ ಅವರಿಗೆ ಯಾವುದೇ ಕರ್ಮವೂ ಇಲ್ಲ ಹಾಗಾಗಿ ಅವರು ಕರ್ಮಾತೀತರು ಇಂತಹ ಜ್ಞಾನಿಗಳು ಜೀವನ್ಮುಕ್ತರು ಎನ್ನುವಂಥವ್ರು ಯಾರಿದ್ದಾರಲ್ಲ ಇವರು ಮೊದಲ ಗುಂಪಿಗೆ ಬರುವವರು ಒಂದು ಗುಂಪಾಯಿತು ಮೇಲೆ ಎರಡನೇ ಗುಂಪಿಗೆ ಬರುವವರು ನಿಷ್ಕಾಮ ಕರ್ಮಯೋಗಿಗಳು ಅಂತ ಇವರನ್ನು ಇಲ್ಲಿ ಉಪಾಸಕರು ಪ್ರಣವೋಪಾಸನೆ ಅಂತ ನಾನು ಹೇಳಿದ್ನಲ್ಲ ಆ ಉಪಾಸನೆಯನ್ನು ಮಾಡುವಂತಹ ಉಪಾಸಕರು ಎನ್ನುವಂತಹ ಶಬ್ದ ಎಂದೇ ಕರೆದಿದೆ ಹಾಗಾಗಿ ಉಪಾಸಕರು ಅಂದರು ಒಂದೇ ಮತ್ತು ನಿಷ್ಕಾಮ ಕರ್ಮಯೋಗಿಗಳು ಅಂತ ಹೇಳಿದರೂ ಒಂದೇ ಇಂಥವರಿದ್ದು ಒಂದು ಗುಂಪಿದೆ ಇವರು ಎರಡನೇ ಗುಂಪಿನವರು ಈ ನಿಷ್ಕಾಮ ಕರ್ಮಯೋಗಿಗಳು ಅಂತ ಹೇಳಿದ್ದರಿಂದಲೇ ಗೊತ್ತಾಗುತ್ತೆ ಅವರು ಯಾವುದೇ ಕರ್ಮವನ್ನು ಮಾಡಿದರೂ ಫಲವನ್ನು ಬಯಸದೇ ಮಾಡುವವರು ಇವರು ಎರಡನೇ ಗುಂಪಿಗೆ ಬರುವವರು ಮತ್ತು ಮೂರನೇ ಗುಂಪಿನಲ್ಲಿ ಬರುವವರಿದ್ದಾರೆ ಇವರನ್ನು ಸಕಾಮ ಕರ್ಮಯೋಗಿಗಳು ಅಂತ ಕರೀತಾರೆ ಅಂದರೆ ಕಾಮನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮವನ್ನು ಮಾಡುವವರು ಕಾಮನೆಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಕರ್ಮವನ್ನು ಮಾಡುವವರು ಇವರಿದ್ದು ಒಂದು ಗುಂಪು ಇವರು ಮೂರನೇ ಗುಂಪಿನಲ್ಲಿ ಬರ್ತಾರೆ ಪ್ರಾಯಶಃ ನಮ್ಮಲ್ಲೂ ಕೆಲವು ಜನ ಈ ಗುಂಪಿಗೂ ಬರ್ತಾರೆ ಇನ್ನು ನಾಲ್ಕನೆಯದಾದ ಒಂದು ಗುಂಪುಂಟು ಆ ಗುಂಪಿನ ಹೆಸರು ಕರ್ಮಭ್ರಷ್ಟರು ಅಂತ ಅಂದರೆ ಅವರು ಯಾವುದೇ ಕರ್ಮವನ್ನು ಮಾಡೋದಿಲ್ಲ ಅವರಿಗೆ ಪುಣ್ಯ ಇಲ್ಲ ಪಾಪ ಮಾತ್ರ ಹೊರಲಿಕ್ಕೆ ಆಗದೇ ಇರುವಷ್ಟು ಇರ್ತದೆ ಮತ್ತೆ ಅವರಿಗೆ ಸತ್ ಮೇಲೆ ಇನ್ನೊಂದು ಲೋಕ ಅನ್ನೋದು ಹೊಸತಾಗಿ ಇಲ್ಲ ಹಾಗಾಗಿ ಪ್ರಪಂಚದ ಈ ಕೋಟ್ಯನು ಕೋಟಿ ಜನರನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಬಹುದು ಇನ್ನೊಂದು ಸಲ ಹೇಳ್ಬಿಡ್ತೇನೆ ಮೊದಲನೆಯವರು ಕರ್ಮಾತೀತರು ಎರಡನೆಯವರು ನಿಷ್ಕಾಮ ಕರ್ಮಯೋಗಿಗಳು ಅಥವಾ ಉಪಾಸಕರು ಮೂರನೆಯವರು ಸಕಾಮ ಕರ್ಮಯೋಗಿಗಳು ನಾಲ್ಕನೆಯವರು ಕರ್ಮ ಭ್ರಷ್ಟರು ಅಂತ ಈ ನಾಲ್ಕು ಗುಂಪು ನಮ್ಮ ಮನಸ್ಸಿನಲ್ಲಿರಬೇಕು ಗೀತೆ ಈ ಮುಂದಿನ ಶ್ಲೋಕಗಳನ್ನು ಓದಬೇಕಿದ್ದೆ ಇಷ್ಟಾದ ಮೇಲೆ ಇಲ್ಲಿ ಇನ್ನೊಂದು ವಿಷಯ ಈ ಮೊದಲನೇ ಅವರಿದ್ದಾರಲ್ಲ ಮುಕ್ತರು ಅವರು ದೇಹವನ್ನು ಬಿಟ್ಟಾಗ ಅವರಿಗೆ ಪ್ರಯಾಣ ಅನ್ನೋದು ಇಲ್ಲ ಯಾಕೆಂದರೆ ಅತ್ರ ಬ್ರಹ್ಮ ಸಮಷ್ಣುತೆ ಬದುಕಿರುವಾಗಲೇ ಅವರು ಮುಕ್ತರಾಗಿರ್ತಾರೆ ಹಾಗೆಯಾಗಿ ಅವರು ಇನ್ನೊಂದು ಲೋಕಕ್ಕೆ ಪ್ರಯಾಣ ಮಾಡುವಂಥ ಅವಶ್ಯಕತೆ ಇಲ್ಲ ಆಯಿತು ಕೊನೆಯವರಿದ್ದಾರೆ ನಾಲ್ಕನೇವರು ಅವರು ಸಹ ಇನ್ನೊಂದು ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಎನ್ನುವಂಥದ್ದು ಇಲ್ಲ ಯಾಕೆ ಅಂದರೆ ಈ ದೇಹ ಬಿಡ್ತಾರೆ ಇನ್ನೊಂದು ದೇಹ ಪ್ರವೇಶ ಮಾಡ್ತಾರೆ ಈ ಜಿಗಣೆ ಇನ್ನೊಂದು ಮುಂದಗಡೆಗೆ ಅಂದರೆ ಮುಂದಗಡೆಯ ಭಾಗವನ್ನು ಕಚ್ಚಿಕೊಂಡು ಹಿಂದಿನ ಸ್ಥಳವನ್ನು ಬಿಡುತ್ತಲ್ಲ ಹಾಗೆ ಇವರು ಸಾಯೋಕಿನ್ ಮೊದಲೇ ಮುಂದಿನ ದೇಹ ನಿರ್ಧಾರ ಆಗಿರ್ತದೆ ಅವರಿಗೆ ಹಾಗಾಗಿ ಈ ಕರ್ಮಭ್ರಷ್ಟರಾದವರಿಗೂ ಸಹ ಲೋಕಾಂತರ ಗಮನ ಎನ್ನುವಂತಹದ್ದು ಇಲ್ಲ ಇನ್ನು ಲೋಕಾಂತರ ಗಮನ ಇದ್ದಿದ್ದು ಹಾಗಿದ್ದರೆ ಯಾರಿಗೆ ಅಂದರೆ ಮಧ್ಯದಲ್ಲಿರುವಂತಹ ಎರಡು ಮತ್ತು ಮೂರನೇ ಗುಂಪಿನವರಿಗೆ ಈ ಎರಡನೇ ಗುಂಪಿನವರಿಗೆ ಇಲ್ಲಿಂದ ಲೋಕಾಂತರ ಗಮನ ಅನ್ನೋದು ಉಂಟು ಆದರೆ ಅಲ್ಲಿಂದ ಬರುವಿಕೆ ಅನ್ನೋದು ಇಲ್ಲ ಮತ್ತೆ ಮೂರನೇ ಗುಂಪಿನವರಿಗೆ ಇಲ್ಲಿಂದ ಲೋಕಾಂತರಕ್ಕೆ ಪ್ರಯಾಣ ಉಂಟು ಅಲ್ಲಿಂದ ಬರುವಿಕೆಯೂ ಉಂಟು ಈಗ ನಾವು ಇಲ್ಲಿ ವಿಚಾರಕ್ಕೆ ಎತ್ತಿಕೊಳ್ಳುವಂಥವರು ಈ ಎರಡು ಮತ್ತು ಮೂರನೇ ಗುಂಪಿನ ಜನರು ಇಷ್ಟನ್ನು ಮನಸ್ಸಿಗೆ ತಂದುಕೊಳ್ಬೇಕು ಮನಸ್ಸಿಗೆ ತಂದುಕೊಂಡ್ರೆ ಶ್ಲೋಕದ ಅರ್ಥ ಸುಲಭವಾಗಿ ಆಗ್ತದೆ ಸ್ಪಷ್ಟ ಆಗಿಬಿಡ್ತದೆ ಏನು ಹೇಳ್ತಾನೆ ಗೀತಾಚಾರ್ಯ ಎತ್ತ ಕಾಲೇ ಚೈವ ಯೋಗಿನಃ ಪ್ರಯಾತ ಯಾಂತಿತಂಕಾಲಂ ವಕ್ಷ್ಯಾಮಿ ಶಭ ಈ ಶ್ಲೋಕದ ಶಬ್ದಶಾರ್ಥವನ್ನು ಹೇಳಿದ್ದೇನೆ ಈ ಪ್ರಯಾಣದ ವಿಷಯವಾಗಿ ಹೇಳುವಾಗ ಇಲ್ಲಿ ಕಾಲ ಅಂದರೆ ಸಮಯ ಅಂತ ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ ಆದರೆ ಕಾಲ ಅನ್ನೋದಕ್ಕೆ ಅರ್ಥ ಬರೀ ಕಾಲ ಟೈಮ್ ಅಂತಲೇ ಅರ್ಥ ಅಲ್ಲ ಕಾಲದ ಅಭಿಮಾನಿಯಾದ ದೇವತೆ ಅಂತ ಅರ್ಥ ಗೀತೆ ಅರ್ಥ ಆಗದೇ ಇರೋದಕ್ಕೆ ಕಾರಣ ಇಂಥ ಶಬ್ದದ ಶಬ್ದಗಳ ಪ್ರಯೋಗ ಅಲ್ಲಿರುವಿಕೆಯೂ ಒಂದು ಕಾಲ ಅನ್ನೋದಕ್ಕೆ ಬರೀ ಕಾಲ ಅಂತ ಅರ್ಥ ಅಲ್ಲ ಕಾಲದ ಅಭಿಮಾನಿ ದೇವತೆಗಳು ಅಂತ ಅರ್ಥ ಆ ಅಭಿಮಾನಿ ದೇವತೆಗಳು ಸೂಚಿಸಿದಂಥ ಮಾರ್ಗ ದಾರಿ ಅಂತ ಭಾಷೆಕಾರರು ಸ್ಪಷ್ಟವಾಗಿ ತಿಳಿಸ್ತಾರೆ ಅಂತಹ ಮಾರ್ಗದಲ್ಲಿ ಉಪಾಸಕರು ಪ್ರಯಾಣ ಮಾಡಿದರೆ ಅವರು ಮರಳಿ ಬಾರದ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ಹಾಗಾಗ್ತದೆ ಕರ್ಮಿಗಳು ಬರುವಂಥ ಮಾರ್ಗದಲ್ಲಿ ಮತ್ತೆ ಪುನಃ ಪ್ರಯಾಣ ಮಾಡ್ತಾರೆ ಇಷ್ಟು ಹೇಗೆ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ ನಾವು ಬೆಂಗಳೂರಿಂದ ಬೊಂಬೈಗೆ ಹೋಗಬೇಕು ಅಂತ ಅಂದ್ಕೊಳ್ಳೋಣ ರೈಲು ಹತ್ತಿ ಕುಳಿತುಕೊಂಡಿದ್ದೇವೆ ಆಗ ಬೆಂಗಳೂರಿಂದ ಹೊರಟಂಥ ರೈಲು ಇದ್ದಕ್ಕಿದ್ದ ಹಾಗೆ ಮುಂಬೈಗೆ ಹೋಗುತ್ತೋ ಅಥವಾ ಮಧ್ಯೆಯಲ್ಲಿ ಬಹಳಷ್ಟು ಸ್ಟೇಷನ್ಗಳನ್ನು ದಾಟಿಕೊಂಡು ದಾಟಿಕೊಂಡು ಹೋಗತ್ತೋ ದಾಟಿಕೊಂಡು ಹೋಗತ್ತೆ ಹಾಗೆಯೇ ಈ ದೇಹವನ್ನು ಬಿಟ್ಟಂತಹ ಈ ಯೋಗಿಗಳು ಯೋಗಿಗಳಂದರೆ ಮೊದಲನೇದಾಗಿ ನಿಷ್ಕಾಮ ಕರ್ಮಯೋಗಿಗಳು ಮತ್ತು ಸಕಾಮ ಕರ್ಮಯೋಗಿಗಳು ಇವರಿಬ್ಬರೂ ಸಹ ಈ ದೇಹವನ್ನು ಬಿಟ್ಟಾಗ ಅದೇ ಮೊದಲನೇ ಸ್ಟೇಷನ್ ಬಿಟ್ಟಾದಮೇಲೆ ಅವರವರು ಹೋಗಿ ಸೇರಬೇಕಾದಂಥ ಲೋಕ ಏನುಂಟಲ್ಲ ಆ ಲೋಕವನ್ನು ಸೇರುವವರೆಗೆ ಮಧ್ಯೆಯಲ್ಲಿ ಬಹಳಷ್ಟು ಸ್ಟೇಷನ್ನುಗಳು ನಿಲ್ದಾಣಗಳು ಸಿಗ್ತವೆ ಆ ನಿಲ್ದಾಣಗಳನ್ನೆಲ್ಲ ಗೀತಾಚಾರ್ಯ ತಿಳಿಸಿಕೊಡ್ತಾನೆ ಹಾಗೆ ಬೆಂಗಳೂರಿಂದ ಮುಂಬೈಗೆ ಹೋಗುವಾಗ ಬಹಳಷ್ಟು ಸ್ಟೇಷನ್ಗಳು ದಾಟಿಕೊಂಡು ಹೋಗ್ತೇವಲ್ಲ ಹಾಗೆ ಈ ಉಪಾಸಕರು ಸಹ ಹಲವಾರು ಸ್ಟೇಷನ್ನುಗಳನ್ನು ಅಂದರೆ ನಿಲ್ದಾಣಗಳನ್ನು ದಾಟಿಕೊಂಡು ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಯಾರು ನಿಷ್ಕಾಮ ಕರ್ಮ ಯೋಗಿಗಳು ಆ ಬ್ರಹ್ಮಲೋಕಕ್ಕೆ ಹೋಗುವಂತಹ ದಾರಿಯಲ್ಲಿ ಸಿಗುವ ನಿಲ್ದಾಣಗಳೇ ಬೇರೆ ಮತ್ತು ಚಂದ್ರಲೋಕಕ್ಕೆ ಚಂದ್ರಲೋಕ ಅಂದರೆ ಈವತ್ತಿನ ಚಂದ್ರಲೋಕ ನಾವೆಲ್ಲ ಏನು ಪತ್ರಿಕೆಗಳಲ್ಲಿ ಓದ್ತೇವಲ್ಲ ಆ ಚಂದ್ರಲೋಕ ಅಂತಲೇ ಅರ್ಥ ಅಲ್ಲ ಪಿತೃಲೋಕ ಅಂತ ಅರ್ಥ ವೇದಾಂತದ ನೆಲೆಯಲ್ಲಿ ಪಿತೃಲೋಕ ಅಂದರು ಒಂದೇ ಚಂದ್ರಲೋಕ ಅಂದರು ಒಂದೇ ಸ್ವರ್ಗಲೋಕ ಅಂದರು ಒಂದೇ ಇದೆಲ್ಲ ಬೇರೆ ಬೇರೆ ಹೆಸರು ಪುರಾಣಗಳಲ್ಲಿ ವೇದಾಂತದ ನೆಲೆಯಲ್ಲಿ ಈ ಮೂರು ಒಂದೇ ಹಾಗಾಗಿ ಈ ಚಂದ್ರಲೋಕಕ್ಕೆ ಹೋಗುವಂಥ ದಾರಿಯಲ್ಲಿ ಸಿಗುವಂಥ ನಿಲ್ದಾಣಗಳೇ ಬೇರೆ ಈ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮಲೋಕದ ದಾರಿಯಲ್ಲಿ ಸಿಗುವಂತಹ ನಿಲ್ದಾಣಗಳನ್ನು ಸೂಚಿಸಿ ಅಲ್ಲಿಗೆ ಹೋದವರು ಮತ್ತೆ ಪುನಃ ಮರಳಿ ಬಾರರು ಎನ್ನುವಂಥ ಮಾತನ್ನು ಗೀತಾಚಾರ್ಯ ಈ ಮುಂದಿನ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ ಅಷ್ಟೇ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಇಷ್ಟೇ ಅವರು ಯಾವ ಮಾರ್ಗದ ಮೂಲಕ ಪ್ರಯಾಣ ಮಾಡಿದರೆ ಹಿಂತಿರುಗಿ ಬರಲಾರರೋ ಮತ್ತು ಬರ್ತಾರೋ ಆ ದಾರಿಯನ್ನು ನಿನಗೆ ತಿಳಿಸ್ಕೊಡ್ತೇನೆ ಆ ಕಾಲವನ್ನು ನಿನಗೆ ತಿಳಿಸಿಕೊಡ್ತೇನೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ ಮತ್ತು ಮುಂದಿನ ಶ್ಲೋಕಗಳಲ್ಲಿ ಗೀತಾಚಾರ್ಯ ಆ ಎಲ್ಲ ವಿವರಣೆಯನ್ನು ಸುದೀರ್ಘವಾಗಿ ತಿಳಿಸಿಕೊಡ್ತಾನೆ ನಮಗೆ ಇಪ್ಪತ್ತ ನಾಲ್ಕನೆಯ ಶ್ಲೋಕ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಈ ಉಪಾಸಕರು ಅಂದರೆ ಪ್ರಣವೋಪಾಸಕರು ಸುಲಭವಾಗಿ ಹೇಳಬೇಕು ಅಂದರೆ ನಿಷ್ಕಾಮಕರ್ಮಯೋಗಿಗಳು ಪ್ರಯಾಣ ಮಾಡುವಂತಹ ದಾರಿಯಲ್ಲಿ ಸಿಗುವಂತಹ ಆರು ಸ್ಟೇಷನ್ನುಗಳನ್ನು ನಿಲ್ದಾಣಗಳನ್ನು ಗೀತಾಚಾರ್ಯ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ ಯಾವ್ಯಾವುದು ಅಂದರೆ ಅಗ್ನಿಹಿ ಈ ದಾರಿಯಲ್ಲಿ ಅಂದರೆ ಉಪಾಸಕರು ಸಾಗುವಂಥ ದಾರಿಯಲ್ಲಿ ಸಿಗುವ ಮೊದಲ ನಿಲ್ದಾಣ ಅಗ್ನಿ ಒಂದು ಅದಾದಮೇಲೆ ಎರಡನೇದು ಜ್ಯೋತಿಹಿ ಜ್ಯೋತಿ ಎನ್ನುವಂತಹದ್ದು ಒಂದು ನಿಲ್ದಾಣ ಮತ್ತು ಅಹ ಹಗಲು ಎನ್ನುವಂಥದ್ದು ಮೂರನೆಯ ನಿಲ್ದಾಣ ಶುಕ್ಲಹ ಅಂದರೆ ಶುಕ್ಲ ಪಕ್ಷ ಎನ್ನುವಂತಹದ್ದು ನಾಲ್ಕನೆಯ ನಿಲ್ದಾಣ ಅದಾದ ಮೇಲೆ ಷಣ್ಮಾಸ ಉತ್ತರಾಯಣಂ ಆರು ತಿಂಗಳುಗಳಿಂದ ಕೂಡಿದಂಥ ಉತ್ತರಾಯಣ ಇವಿಷ್ಟು ಈ ಸ್ಟೇಷನ್ನಲ್ಲಿ ಈ ದಾರಿಯಲ್ಲಿ ಸಿಗುವಂತಹ ಸ್ಟೇಷನ್ಗಳು ತತ್ರ ಪ್ರಯಾತ ಗಚ್ಚಂತೀ ಈ ದಾರಿಯಲ್ಲಿ ಪ್ರಯಾಣ ಮಾಡುವವರು ಬ್ರಹ್ಮಜ್ಞರ ಅಂಥ ಜನರು ಕ್ರಮವಾಗಿ ಏನು ಮಾಡ್ತಾರೆ ಕೇಳಿದರೆ ಬ್ರಹ್ಮವನ್ನು ಸೇರ್ತಾರೆ ಮತ್ತವರು ವಾಪಸ್ ಬರುವುದಿಲ್ಲ ಕ್ರಮವಾಗಿ ಬ್ರಹ್ಮವನ್ನು ಸೇರ್ತಾರೆ ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಸ್ವಲ್ಪ ವಿವರಣೆ ನೋಡೋಣ ಮೊದಲನೇ ನಿಲ್ದಾಣ ಹೇಳಿದೆ ನಾನು ಅಗ್ನಿ ಅಂತ ಅದಕ್ಕೂ ಸ್ವಲ್ಪ ಮುಂದಕ್ಕೆ ಬಂದು ವಿಚಾರ ಮಾಡೋಣ ಈ ಹಗಲು ಮತ್ತು ಪಕ್ಷ ಮೊದಲಾದವುಗಳನ್ನು ನಾವು ಸಾಮಾನ್ಯವಾಗಿ ಕಾಲ ವಿಶೇಷ ಅಂತ ಗಮನಿಸಿದರೆ ನಮಗೆ ಅರ್ಥ ಆಗುತ್ತೆ ಹಗಲು ಅನ್ನೋದು ಕಾಲ ಶುಕ್ಲ ಪಕ್ಷ ಎನ್ನುವಂಥದ್ದು ಸಹ ಕಾಲ ಅಂದರೆ ಇವೆಲ್ಲ ಸಮಯದ ಪರಿಧಿಯೊಳಗೆ ಬರುವಂಥವುಗಳು ಹಾಗೆ ಇವೆಲ್ಲ ಕಾಲವಾದದಿಂದಲೇ ಎತ್ತರ ಕಾಲೇ ಎನ್ನುವಂಥ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ ಯಾವ ಕಾಲದಲ್ಲಿ ಅಂತ ಇಪ್ಪತ್ತ ಮೂರನೆಯ ಶ್ಲೋಕದಲ್ಲಿ ಆಗೊಂದು ಸಂಶಯ ಬರುತ್ತದೆ ನಮಗೆ ಇಲ್ಲಿ ಅಗ್ನಿ ಎನ್ನುವಂಥದ್ದು ಕಾಲವ ಜ್ಯೋತಿ ಎನ್ನುವಂಥದ್ದು ಕಾಲವ ಕೃಷ್ಣ ಹೇಳಿದ್ದಾನೆ ಯಾವ ಕಾಲದಲ್ಲಿ ಸಾವನ್ನಪ್ಪಿದರೆ ಅಂತ ಹೇಳಿದ ಅಗ್ನಿ ಎನ್ನುವುದು ಕಾಲ ಅಲ್ಲ ಜ್ಯೋತಿ ಅನ್ನೋದು ಕಾಲ ಅಲ್ಲ ಓಹೋ ಪ್ರಾಯಶಃ ಕೃಷ್ಣನಿಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ತಾನು ಹಿಂದೆ ಹೇಳಿ ಏನು ಹೇಳಿದ್ದೇನೆ ಅನ್ನೋದು ಹೋಯಿತು ಯಾಕೆ ನಾವು ಬಹಳ ಬುದ್ಧಿವಂತರು ಕೃಷ್ಣನಿಗಿಂತ ಅಂತ ಈ ಸಂಶಯ ಬರ್ತದೆ ನಮಗೆ ಅದಕ್ಕೆ ಕೃಷ್ಣನ ಮಾತನ್ನು ಭಗವತ್ಪಾದರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಬರೀತಾರೆ ಏನು ಅಂದರೆ ಕೃಷ್ಣ ಸರಿಯಾಗಿ ಹೇಳಿದ್ದಾನೆ ಈ ಶ್ಲೋಕದಲ್ಲಿ ಗಮನಿಸಿ ಅಗ್ನಿ ಮತ್ತು ಜ್ಯೋತಿ ಈ ಎರಡು ಪದಗಳು ಮಾತ್ರ ಕಾಲವಾಚಕ ಶಬ್ದಗಳಲ್ಲ ಮುಂದಿನ ಶಬ್ದ ನೋಡಿ ಮೂರನೇದು ಆಹ ಹಗಲು ಕಾಲವಾಚಕ ಹೌದಾ ಅಲ್ವೋ ಮತ್ತೆ ಶುಕ್ಲ ಹ ಶುಕ್ಲ ಪಕ್ಷ ಕಾಲವಾಚಕ ಹೌದಾ ಅಲ್ವೋ ಷಣ್ಮಾಸ ದಕ್ಷಿಣಾಯಣಂ ಕಾಲವಾಚಕ ಹೌದಾ ಅಲ್ವಾ ಹೌದು ಆದರೆ ಮೂರು ಕಾಲವಾಚಕ ಶಬ್ದ ಎರಡು ಕಾಲವಾಚಕ ಅಲ್ಲದೇ ಇರುವ ಶಬ್ದಗಳು ಸೇರಿಕೊಂಡುವು ಇದಕ್ಕೆ ಏನು ಸಮಾಧಾನ ಅಂದರೆ ಭಾಷ್ಯದಲ್ಲಿ ಬರೀತಾರೆ ಅವರು ಆಮ್ರವಣಂ ಇವ ಅಂತ ಕೃಷ್ಣನ ಮಾತನ್ನು ತುಂಬ ಸುಂದರವಾಗಿ ವಿವರಿಸ್ತಾರೆ ಭಾಷ್ಯದಲ್ಲಿ ಆಮ್ರವಣಂ ಅಂದರೆ ಮಾವಿನ ತೋಪು ಅಂತ ಈಗ ಮಾವಿನ ತೋಪು ಅಂತ ನಾವು ಹೇಳ್ತೇವೆ ಅದಕ್ಕೆ ಅರ್ಥ ಏನು ಮಾವಿನ ಮರಗಳು ಇರುವ ತೋಪು ಅಂತ ಹಾಗಂದು ಮಾತ್ರಕ್ಕೆ ಅಲ್ಲಿ ಮಾವಿನ ಬಿಟ್ಟು ಇನ್ನು ಬೇರೆ ಸಸ್ಯಗಳೇ ಅಲ್ಲಿ ಇರೋದಿಲ್ವಾ ಇರಬಹುದಾ ಕೆಲವು ಇರಬಹುದು ಅದರ ಬಾಹುಲ್ಯ ಯಾವುದಿದೆ ಏಕೆಂದರೆ ಮಾವಿನ ಮರಗಳಿದ್ದು ಒಂದು ಎಂಟು ಹತ್ತು ತೆಂಗಿನ ಮರವೂ ಇರಬಹುದು ಅಥವಾ ಕಹಿಬೇವಿನ ಮರವೂ ಇರಬಹುದು ಅದರ ಬಾಹುಲ್ಯ ಯಾವುದು ಮಾವಿನ ಮರ ಅದರಿಂದ ಅದಕ್ಕೆ ಮಾವಿನ ತೋಪು ಅಂತ ಹೆಸರು ಸಪೋಟ ಗಿಡಗಳು ಇರಬಹುದು ಸೇಬು ಗಿಡಗಳು ಇರಬಹುದು ಅಂಜೂರದ ಗಿಡಗಳು ಇರಬಹುದು ಆದರೆ ಹೆಚ್ಚಿರುವುದು ಯಾವುದು ಮಾವಿನ ಮರ ಹಾಗೆ ಆಮ್ರವಣಂ ಅಂತ ಆ ಹಿನ್ನೆಲೆಯಲ್ಲಿ ಈ ಅಗ್ನಿ ಮತ್ತು ಜ್ಯೋತಿ ಎನ್ನುವಂಥ ಎರಡು ಪದಗಳು ಕಾಲವಾಚಕ ಅಲ್ಲದೇ ಇದ್ದರೂ ಮಿಕ್ಕ ಎಲ್ಲ ಶಬ್ದಗಳು ಕಾಲವಾಚಗಳಾದ್ದರಿಂದ ಅದನ್ನು ಬಾಹುಲ್ಯದಿಂದ ಹಾಗೆ ಪರಿಗಣನೆ ಮಾಡಿದ್ದಾಗಿದೆ ಎನ್ನುವಂಥದ್ದು ಭಾಷ್ಯಕಾರ ಕೊಟ್ಟಂಥ ಒಂದು ಸಮಾಧಾನ ಅಷ್ಟು ಹಿನ್ನೆಲೆಯಲ್ಲಿ ಈ ಅಗ್ನಿ ಜ್ಯೋತಿ ಮೊದಲಾವುಗಳು ಸಹ ಆವಾವ ಅಭಿಮಾನಿ ದೇವತೆಗಳನ್ನು ತಿಳಿಸ್ತವೆ ಈ ದೇವತೆಗಳು ಈ ಯೋಗಿಗಳನ್ನು ಕರೆದೊಯ್ಯುವಂತಹ ಮಾರ್ಗವೇ ಅಷ್ಟೇ ಹೊರತು ಬೇರೆ ಅಲ್ಲ ಅಂದರೆ ಅಲ್ಲಲ್ಲಿ ನಿಂತು ಅವರನ್ನು ಕರ್ಕೊಂಡು ಹೋಗ್ತಾರೆ ಹೀಗೆ ಅಂತ ಜ್ಯೋತಿ ಅನ್ನೋದಕ್ಕೆ ಇಲ್ಲಿ ಆಚಾರ್ಯರು ಮತ್ತು ಅದಕ್ಕೊಂದು ಅರ್ಥ ಮಾಡಿದ್ದಾರೆ ಜ್ಯೋತಿ ಅನ್ನೋದೇ ಪ್ರತ್ಯೇಕ ದೇವತೆ ಅಂತ ಮತ್ತೆ ಅಗ್ನಿರ್ಜ್ಯೋತಿ ಅಗ್ನಿ ಅನ್ನೋದೇ ಪ್ರತ್ಯೇಕ ದೇವತೆ ಹೀಗೆ ಅಂತ ಆದರೆ ಕೆಲವು ಕಡೆಗಳೇ ಅದನ್ನು ಈ ಜ್ಯೋತಿ ಎನ್ನುವಂಥದ್ದು ಅಗ್ನಿ ಲೋಕದ ಒಂದು ಅಂತರ್ಭೇದ ಎನ್ನುವಂಥ ಒಂದು ಅರ್ಥವನ್ನು ಹಾಗೆ ಮಾಡಿದ್ದುಂಟು ಮಧುಸೂದನ ಸರಸ್ವತಿಗಳು ಹಾಗೆ ಅರ್ಥವನ್ನು ಮಾಡಿದ್ದಾರೆ ಇಷ್ಟು ಹಿನ್ನೆಲೆಯಲ್ಲಿ ಈ ಇಲ್ಲಿ ಒಂದು ಶಬ್ದ ಉಂಟು ಏನು ಅಂದರೆ ಬ್ರಹ್ಮವಿದೋ ಜನಾ ಅಂತ ವಾಸ್ತವಿಕವಾಗಿ ಬ್ರಹ್ಮವಿತ್ ಅನ್ನೋದಕ್ಕೆ ಅರ್ಥ ಬ್ರಹ್ಮಜ್ಞಾನಿ ಅಂತ ಅರ್ಥ ಆದರೆ ಇಲ್ಲಿ ವಿತ್ ಎನ್ನುವಂತಹ ಏನು ಒಂದು ಶಬ್ದ ಉಂಟಲ್ಲ ಇದು ಉಪಾಸನೆಯನ್ನು ಸೂಚಿಸುವಂತಹ ಶಬ್ದ ಹಾಗಾಗಿ ಬ್ರಹ್ಮ ವಿತ್ ಅನ್ನುವುದಕ್ಕೆ ಇಲ್ಲಿ ಬ್ರಹ್ಮಜ್ಞಾನಿ ಅಂತ ಅರ್ಥ ಅಲ್ಲ ಬ್ರಹ್ಮ ಉಪಾಸಕರು ಅಂತ ಅರ್ಥ ನಾನು ಮೊದಲೇ ಹೇಳಿದ್ದೇನೆ ಇದು ಜ್ಞಾನಿಗಳನ್ನು ಕುರಿತು ಇಲ್ಲಿ ಹೇಳ್ತಾ ಇಲ್ಲ ಉಪಾಸಕರು ಮತ್ತು ಸಕಾಮಕರ್ಮಯೋಗಿಗಳನ್ನು ಕುರಿತು ಹೇಳ್ತಾ ಇದ್ದಾನೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಬ್ರಹ್ಮವಿದ ಅನ್ನೋದಕ್ಕೆ ಅರ್ಥ ಬ್ರಹ್ಮೋಪಾಸಕ ಅಂತ ಅರ್ಥ ಇಷ್ಟಾದ ಮೇಲೆ ಈ ದಾರಿಯಲ್ಲಿ ಸಾಗುವಂತಹ ಬ್ರಹ್ಮೋಪಾಸಕರಿಗೆ ಸಿಗುವಂತಹ ಮೊದಲನೇ ಸ್ಟೇಷನ್ ಯಾವುದು ಅಗ್ನಿ ಈ ವೇದದಲ್ಲಿ ಅಗ್ನಿಯನ್ನು ಅರ್ಚಿ ಎನ್ನುವಂತಹ ಶಬ್ದದಿಂದ ಕರೆದಿದ್ದಾರೆ ಹಾಗಾಗಿ ಈ ಮಾರ್ಗವನ್ನು ಸಾಮಾನ್ಯವಾಗಿ ಲೋಕದಲ್ಲಿ ಅರ್ಚಿರಾದಿ ಮಾರ್ಗ ಅಂತನೂ ಕರೀತಾರೆ ಅದರ ಜೊತೆಗೆ ದೇವಯಾನ ಅಂತಲೂ ಕರೀತಾರೆ ಅಥವಾ ದೇವಪಥ ಅಥವಾ ದೇವಮಾರ್ಗ ಅಂತಲೂ ಕರೀತಾರೆ ಮತ್ತು ಮೂರನೇದು ಬ್ರಹ್ಮಯಾನ ಅಥವಾ ಬ್ರಹ್ಮಪಥ ಅಥವಾ ಬ್ರಹ್ಮ ಮಾರ್ಗ ಮತ್ತು ಉತ್ತರಾಯಣ ಮತ್ತು ಶುಕ್ಲಗತಿ ಹೀಗೆ ಬಹಳಷ್ಟು ಹೆಸರುಗಳಿವೆ ಹೀಗಾಗಿ ಇಲ್ಲಿರುವ ಹೆಸರನ್ನು ಬಿಟ್ಟು ಬೇರೆ ಯಾವುದೋ ಹೆಸರನ್ನು ಹೇಳಿಬಿಟ್ರೆ ಅದು ಇಲ್ಲವಲ್ಲ ಅಂತ ನಾವೇನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಎಲ್ಲವೂ ಸಹ ಒಂದೇ ಅಂದರೆ ಆ ನಿಷ್ಕಾಮ ಕರ್ಮಯೋಗಿಗಳು ಸಾಗುವಂತಹ ದಾರಿಯನ್ನು ಕುರಿತು ಹೇಳುವಂತಹ ಶಬ್ದಗಳು ಯಾಕಿದನ್ನು ಅರ್ಚಿರಾದಿ ಮಾರ್ಗ ಅಂತ ಕರೀತಾರೆ ಅಂತ ಒಂದು ಸಂಶಯ ಬರ್ತದೆ ನಾನು ಹೇಳಿದೆ ವೇದದಲ್ಲಿ ಅಗ್ನಿಯನ್ನು ಅರ್ಚಿ ಎನ್ನುವಂತಹ ಶಬ್ದದಿಂದ ಕರೆಯಲಾಗಿದೆ ಅಂತ ಈ ವೇದ ಹೇಳುವಂತಹ ಮಾರ್ಗದಲ್ಲಿ ಮೊದಲು ಸಿಗುವಂಥ ಶಬ್ದವೇ ಅರ್ಚಿ ಎನ್ನುವಂಥದ್ದು ಹಾಗಾಗಿ ಆ ಅರ್ಚಿ ಎನ್ನುವಂಥ ಪದವೇ ಮೊದಲು ಇರುವಂತಹ ದಾರಿ ಆದ್ದರಿಂದ ಇದನ್ನು ಅರ್ಚಿರಾದಿ ಮಾರ್ಗ ಅಂತ ಕರೀತಾರೆ ಇಲ್ಲಿ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಎಷ್ಟು ಸ್ಟೇಷನ್ ಹೇಳಿ ಹೇಳಿದ ಅಗ್ನಿ ಜ್ಯೋತಿ ಅಹಹ ಶುಕ್ಲಹ ಷಣ್ಮಾಸ ಉತ್ತರಾಯಣಂ ಅಂತ ಐದು ನಿಲ್ದಾಣಗಳನ್ನು ಹೇಳಿದ ಆದರೆ ಇದನ್ನೆಲ್ಲ ಹೇಳೋದಕ್ಕೆ ಕಾರಣ ಉಂಟು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ ಉಪನಿಷತ್ತಿನಲ್ಲಿ ಇದನ್ನು ಬಹಳ ವಿಸ್ತೃತವಾಗಿ ತಿಳಿಸಿಕೊಡಲಾಗಿದೆ ಅಲ್ಲಿ ಇದರ ಡಬಲ್ ಸ್ಟೇಷನ್ಗಳನ್ನು ನಮಗೆ ಉಪನಿಷತ್ತು ತಿಳಿಸಿಕೊಡುತ್ತೆ ಉಪನಿಷತ್ತುಗಳಲ್ಲಿ ಒಟ್ಟು ಹತ್ತು ನಿಲ್ದಾಣಗಳನ್ನು ಸ್ಪಷ್ಟವಾಗಿ ನಾವು ಕಾಣ್ತೇವೆ ಚಾಂದೋಗಿ ಉಪನಿಷತ್ತು ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ ಒಮ್ಮೆ ಆ ವಿಷಯ ಬಂದಿದ್ದಕ್ಕೋಸ್ಕರ ಅಲ್ಲಿಗೂ ಹೋಗಿ ಬಂದುಬಿಡೋಣ ಯಾಕೆ ಅಂದರೆ ಹೊರಟಿದ್ದೇ ನಾವು ಅರ್ಚಿರಾದಿ ಮಾರ್ಗಗಳನ್ನು ನೋಡೋದಕ್ಕೆ ಅಂತ ಆ ಉಪನಿಷತ್ತು ಏನು ಹೇಳುತ್ತೆ ಅಂತ ನೋಡೋಣ ಹೆಸರು ಬಹಳ ಸುಂದರವಾಗಿದೆ ಅದು ತೇ ಅರ್ಚಿರಭಿ ಸಂಭವಂತಿ ತೇ ಅಂದರೆ ಆ ಉಪಾಸಕರು ಅವರು ಆ ಅರ್ಚಿರಾದಿ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೆ ಅಲ್ಲಿ ಮೊದಲನೇ ಸ್ಟೇಷನ್ನೇ ಅರ್ಚಿ ಅಂದರೆ ಅಗ್ನಿ ಅಂತ ಮತ್ತೆ ಅರ್ಚಿ ಶೋ अह्न आपूर्यमाणपक्षम् आपूर्यमाणपक्षात् यान् षडुदङेति मास अन्नतान् मासेभ्यः संवत्सरम् संवत्सरात् आदित्यम् आदित्याच्चन्द्रमसं चंद्रमसो विद्युतम् तत्पुरुषो अमानवः स एतान् ब्रह्म एष देवपथो ब्रह्मपथः ಎನ್ನ ಪ್ರತಿಪದ್ಯಮ ಇಮಂ ಮಾನವಂ ಆವರ್ತಂ ನಾವರ್ತಂತೆ ಇದು ಉಪನಿಷತ್ತಿನ ಮಂತ್ರ ಒಟ್ಟು ಎಷ್ಟು ಸ್ಟೇಷನ್ಗಳಾದವು ಮೊದಲನೇದು ಅರ್ಚಿ ಮೇಲೆ ಅಹಹ ಅಂದರೆ ಹಗಲು ಮೂರನೇದು ಶುಕ್ಲಪಕ್ಷ ನಾಲ್ಕನೇದು ಉತ್ತರಾಯಣ ಮತ್ತು ಐದನೆಯದು ಸಂವತ್ಸರ ಆರನೇದು ಆದಿತ್ಯ ಅಂದರೆ ಸೂರ್ಯ ಮತ್ತು ಏಳನೆಯದು ಚಂದ್ರ ಚಂದ್ರಮಸ ಮತ್ತು ಎಂಟನೇದು ವಿದ್ಯುತ್ ವಿದ್ಯುತ್ ಅಂದರೆ ಮಿಂಚು ಅದಾದ ಮೇಲೆ ಒಂಬತ್ತನೆಯವನು ಅಮಾನವ ಪುರುಷ ಮತ್ತು ಹತ್ತನೆಯದು ಬ್ರಹ್ಮಲೋಕ ಅದು ಲಾಸ್ಟೇಷನ್ ನಡಿ ಉಪನಿಷತ್ತಿನಲ್ಲಿ ಹೇಳಿದ್ದನ್ನು ಗೀತೆ ಸಂಕ್ಷೇಪವಾಗಿ ಹೇಳುತ್ತೆ ಗೀತೆ ಸಂಕ್ಷೇಪಿಸಿದ್ದನ್ನು ಉಪನಿಷತ್ ವಿಸ್ತರಿಸಿ ಹೇಳಿದೆ ಈಗ ಸ್ವಲ್ಪ ಇದ್ರ ಮೇಲೆ ನಾವು ವಿಚಾರ ಮಾಡಬೇಕು ಈ ಮಾರ್ಗ ಉಂಟಲ್ಲ ಅರ್ಚಿರಾದಿ ಮಾರ್ಗ ಇದು ಅಗ್ನಿ ಎನ್ನುವಂಥ ಹೆಸರಿನಿಂದ ಪ್ರಾರಂಭವಾಗಿದೆ ಗೀತೆಯಲ್ಲಿ ಅಗ್ನಿರ್ಜ್ಯೋತಿರಹ ಶುಕ್ಲ ಅಂತ ಅಗ್ನಿಯ ಸ್ವಭಾವ ಏನು ಸದಾ ಬೆಳಗುವಂಥದ್ದು ಅದು ಪ್ರಕಾಶಮಾನವಾಗಿ ಇರ್ತದೆ ಹಾಗೆ ಹೇಳಿದ್ದರಿಂದಲೇ ಗೊತ್ತಾಗ್ತದೆ ಈ ದಾರಿಯಲ್ಲಿ ಸಿಗುವಂಥ ಮೊದಲನೇ ಸ್ಟೇಷನ್ನೇ ಅತ್ಯಂತ ಪ್ರಕಾಶಮಾನವಾದ ಸ್ಟೇಷನ್ ಅತ್ಯಂತ ಬೆಳಕಿನ ಅದು ಬೆಳಕಿನ ನಿಲ್ದಾಣ ಈ ದಾರಿಯಲ್ಲಿ ಸಾಗುವವರಿಗೆ ಸಿಗುವ ಮೊದಲನೇ ನಿಲ್ದಾಣ ಅಷ್ಟೇ ಅಲ್ಲ ಗಮನಿಸ್ತಾ ಹೋಗಿ ಎಲ್ಲವುದು ಬೆಳಕಿನದೇ ಸ್ಟೇಷನ್ಗಳು ಗೀತೆಯಲ್ಲರೂ ನೋಡಿ ಉಪನಿಷತ್ತಿನಲ್ಲಾರು ನೋಡಿ ಗೀತೆಯಲ್ಲಾದರೆ ಅಗ್ನಿಹಿ ಬೆಳಕು ಜ್ಯೋತಿಹಿ ಬೆಳಕು ಅಹಹ ಹಗಲು ಬೆಳಕು ಮತ್ತು ಶುಕ್ಲ ಶುಕ್ಲ ಅಂದರೆ ಬಿಳುಪು ಕೃಷ್ಣ ಪಕ್ಷ ಅಂದರೆ ಕಪ್ಪು ಶುಕ್ಲ ಪಕ್ಷ ಅಂದರೆ ಬಿಳುಪು ಉತ್ತರಾಯಣ ಅದು ಸಹ ಬಿಳುಪು ಈಗ ನಾವು ಉತ್ತರಾಯಣದಲ್ಲಿದ್ದೇವೆ ಆ ಹಗಲಿನ ಪ್ರಮಾಣ ನೋಡ್ತಿದ್ದೇವೆ ನಾವು ಆರು ಕಾಲ ಆದರೂ ಆರೂವರೆ ಆದರೂ ಸಹ ಕೆಲವು ಸಲ ಸೂರ್ಯ ಅಸ್ತ ಆಗೋದಿಲ್ಲ ಬೆಳಗ್ಗೆ ಐದು ಕಾಲಿಗೆ ಬೆಳಗಾಗ್ಬಿಡುತ್ತೆ ಅಲ್ವಾ ಅದೇ ದಕ್ಷಿಣಾಯಣದಲ್ಲಿ ಏನು ಸಂಜೆ ಐದುವರೆಗೆ ಕತ್ಲಾಗಿಬಿಡುತ್ತೆ ಬೆಳಗ್ಗೆ ಏಳು ಏಳು ಹತ್ತಾದರೂ ಸಹ ಬೆಳಗಾಗುವುದಿಲ್ಲ ಹಾಗಾಗಿ ಅಲ್ಲೂ ಕತ್ತಲಿನ ಬಾಹುಲ್ಯ ಇಲ್ಲಿ ಬೆಳಕಿನ ಬಾಹುಲ್ಯ ಉತ್ತರಾಯಣದಲ್ಲಿ ಹಾಗಾಗಿ ಎಲ್ಲ ಸ್ಟೇಷನ್ಗಳು ಬೆಳಕಿನ ಸ್ಟೇಷನ್ಗಳು ಇನ್ನು ಉಪನಿಷತ್ತಿಗೆ ಬಂದರೆ ಆದಿತ್ಯ ಬೆಳಕಿನ ದೇವತೆ ಚಂದ್ರ ಬೆಳಕಿನ ದೇವತೆ ವಿದ್ಯುತ್ತು ಬೆಳಕು ಮತ್ತು ಅಮಾನವ ಪುರುಷ ಅಂದರೆ ಮನುಷ್ಯನಲ್ಲ ಅವನು ಹೀ ದ ಡಿವೈನ್ ಮ್ಯಾನ್ ಅಂತರ್ಥ ಅವನು ಬೆಳಕಿನವನು ಇನ್ನು ಬ್ರಹ್ಮಲೋಕ ಅಂದರೆ ಬೆಳಕು ಅಂತಲೇ ಅರ್ಥ ಈ ದಾರಿಯಲ್ಲಿ ಸಿಗೋ ಎಲ್ಲ ನಿಲ್ದಾಣಗಳು ಒಂದಕ್ಕಿಂತ ಹೆಚ್ಚು ಬೆಳಕಿನ ನಿಲ್ದಾಣಗಳು ಆಯಿತು ಹಾಗಾಗಿಯೇ ಈ ದಾರಿಯನ್ನು ಶುಕ್ಲಗತಿ ಎನ್ನುವಂಥ ಶಬ್ದದಿಂದ ಕರೆಯಲಾಗಿದೆ ಈ ಅಗ್ನಿ ಜ್ಯೋತಿ ಈ ಎರಡು ಗಗಳು ಸಹ ಬೇರೆ ಬೇರೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಹೇಳ್ತಾರೆ ಮಧುಸೂದನ ಸರಸ್ವತಿಗಳು ಜ್ಯೋತಿ ರೂಪವಾದಂಥ ಅಗ್ನಿ ಅಂದರೆ ಎರಡೂ ಸೇರಿ ಒಂದೇ ಸ್ಟೇಷನ್ ಎನ್ನುವಂಥ ಅರ್ಥವನ್ನು ಅವರು ತಮ್ಮ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಷ್ಟಾದ ಮೇಲೆ ಸ್ವಲ್ಪ ವಿವರಣೆ ಬೇಕು ಯಾಕೆಂದರೆ ಈ ಉತ್ತರಾಯಣದಲ್ಲಿ ಉತ್ತರಾಯಣ ದಾರಿಯಲ್ಲಿ ಸಾಗುವವರಿದ್ದಾರಲ್ಲ ಅವರು ಹೀಗೆ ಹೋಗ್ತಾರೆ ಅಂತ ನಾವು ನೋಡಿದ್ವಿ ಇನ್ನು ನಾವು ದಕ್ಷಿಣಾಯಣದ ದಾರಿಯಲ್ಲಿ ಪ್ರಯಾಣ ಮಾಡುವಂಥವರಿಗೆ ಸಿಗುವ ನಿಲ್ದಾಣಗಳನ್ನು ನೋಡಬೇಕು ಅದರ ಮಧ್ಯೆಯಲ್ಲಿ ಒಂದು ವಿಚಾರ ಏನು ಅಂದರೆ ಈ ನಮ್ಮ ಹೃದಯ ಅಂದರೆ ಮನುಷ್ಯನ ಹೃದಯ ಇದೆಯಲ್ಲ ಇದೊಂದು ನಾಡಿಗಳ ಕೇಂದ್ರ ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ನಾಡಿಗಳಿರ್ತವೆ ಅಂತ ಕೇಳಿದರೆ ಪ್ರಾಯಶಃ ಮೆಡಿಕಲ್ ಸೈನ್ಸ್ ಅದನ್ನು ಲೆಕ್ಕ ಹಾಕಿದೆಯಲ್ಲ ಗೊತ್ತಿಲ್ಲ ಅದರ ವೇದಾಂತ ಅಂತೂ ಲೆಕ್ಕ ಹಾಕಿದೆ ಹಿಂದೆ ಒಂದು ನಾನು ಹೇಳಿದ ಜ್ಞಾಪಕ ಭಗವತ್ಪಾದರ ಪ್ರಧಾನ ಶಿಷ್ಯರ ಅಂಥ ಸುರೇಶ್ವರಾಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಮಾನಸೋಲ್ಲಾಸ ಎನ್ನುವಂಥ ತುಂಬ ಸುಂದರವಾದ ವ್ಯಾಖ್ಯಾನ ಆ ಮಾನಸೋಲ್ಲಾಸ ವ್ಯಾಖ್ಯಾನದಲ್ಲಿ ಅವರು ಹೇಳ್ತಾರೆ ಒಬ್ಬ ಮನುಷ್ಯನ ದೇಹದಲ್ಲಿ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳು ಇರುತ್ತವೆ ಅನ್ನೋದನ್ನು ಈ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ಅಂದ್ಕೊಳ್ಳೋಣ ನಾವು ಹಾಗೆ ಅಂದ್ಕೊಂಡಂಥ ಈ ಎಲ್ಲ ನಾಡಿಗಳು ಸಹ ಒಂದು ಕಡೆಗೆ ಸೇರುತ್ತವೆ ಎಲ್ಲಿ ಅಂದರೆ ಅದೇ ಹೃದಯ ಸ್ಥಾನ ಅಂತ ಹೃದಯ ಅಂದರೆ ಈ ಹೃದಯ ಅಂತ ಅರ್ಥ ಅಲ್ಲ ಬ್ರೈನ್ ಸಂಸದಲ್ಲಿ ಎರಡಕ್ಕೂ ಚಿತ್ತಂತು ಚೇತೋ ಹೃದಯಂ ಅಂತ ಸಮಾನವಾದಂಥ ಶಬ್ದ ಚಿತ್ತಾಂದ್ರೂ ಒಂದೇ ಚೇತಸ್ಸಂದ್ರು ಒಂದೇ ಹೃದಯ ಅಂದ್ರೂ ಒಂದೇ ಆದರೆ ಇವತ್ತು ನಮಗೇನೋ ಹೃದಯ ಅಂದ ತಕ್ಷಣ ಹಾರ್ಟ್ ಎನ್ನುವಂಥ ಶಬ್ದವೇ ಬಂದು ಬಿಡ್ತದೆ ಅದಲ್ಲ ಬ್ರೈನ್ ಉಂಟಲ್ಲ ಅದು ಅಷ್ಟು ಹಿನ್ನೆಲೆಯಲ್ಲಿ ಈ ನಮ್ಮ ಹೃದಯ ಒಂದು ನಾಡಿ ಕೇಂದ್ರ ಈ ಸೈಕಲ್ ಚಕ್ರದ ಕಡ್ಡಿಗಳೆಲ್ಲ ಎಲ್ಲ ಹೊರಗಡೆ ಬೇರೆ 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 ಕಡೆಗೆ ಸೇರಿಕೊಂಡಿರ್ತವೆ ಅದರ ಎಲ್ಲವೂ ಸಹ ಮಧ್ಯೆಯಲ್ಲಿ ಒಂದು ಕಡೆಗೆ ಸೇರಿಕೊಂಡಿರ್ತವೆ ಹಾಗೆ ಅಂತ ಮನಸ್ಸಿಗೆ ತಂದುಕೊಳ್ಳಿ ಸ್ಥೂಲವಾಗಿ ಅರ್ಥ ಆಗೋದಕ್ಕೆ ಈ ನಾಡಿಗಳೆಲ್ಲ ಹೃದಯದಲ್ಲಿ ಸೇರಿಕೊಂಡಿವೆ ಅವುಗಳಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದಂಥ ಇದೆ ಆ ನಾಡಿ ಹೆಸರು ಸುಷುಮ್ನಾ ನಾಡಿ ಅಥವಾ ಅದನ್ನು ಬ್ರಹ್ಮನಾಡಿ ಅಂತನೂ ಸಹ ಕರೀತಾರೆ ಈ ನಾಡಿ ಅದು ಊರ್ಧ್ವಗಾಮಿ ಆದದ್ದು ಅಂದರೆ ಅದರ ಬುಡ ಇಲ್ಲಾದರೂ ಅದರ ತುದಿಯಲ್ಲಿಂಟು ಕೇಳಿದರೆ ಅದು ಊರ್ಧ್ವಗಾಮಿ ಮೇಲ್ಮುಖವಾಗಿ ಉಂಟು ಅಂದರೆ ಬ್ರಹ್ಮಲೋಕದ ಜೊತೆಗೆ ಅದು ಸಂಬಂಧವನ್ನು ಹೊಂದಿದೆ ಆ ನಾಡಿ ಈ ಬ್ರಹ್ಮಲೋಕಕ್ಕೂ ಸುಷುಮ್ನ ನಾಡಿಗೂ ನೇರ ಸಂಬಂಧ ಇಷ್ಟು ಹೇಳಿದಾಗ ನಿಮಗೊಂದು ಸಂಶಯ ಬರ್ತದೆ ದೇಹವನ್ನು ಆಪ್ರೇಷನ್ ಮಾಡಿದರೆ ಇದೇನಾದ್ರೂ ಕಣ್ಣಿಗೆ ಕಾಣ್ತದೆಯಾ ವೇದಾಂತ ಶಾಸ್ತ್ರ ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ ಹಾಗೆ ಆಪ್ರೇಷನ್ ಮಾಡಿದಾಗ ಅದು ಕಣ್ಣಿಗೆ ಕಾಣುವುದಿಲ್ಲ ಯಾಕೆ ಅಂತ ಕೇಳಿದರೆ ಅದು ವಸ್ತು ರೂಪದ್ದಲ್ಲ ಅದು ಶಕ್ತಿ ರೂಪದ್ದು ಅಂತ ಮತ್ತೆ ಈ ಉಪಾಸಕನಾದವನು ಪ್ರಯಾಣ ಮಾಡುವಾಗ ಈ ನಾಡಿ ಇದೆಯಲ್ಲ ಅಂದರೆ ಉಪಾಸಕನ ಹೃದಯದಲ್ಲಿರುವಂಥ ಈ ಸುಷಮ್ನ ನಾಡಿ ಅದು ತೆರೆದಿಕೊಳ್ಳುತ್ತಂತೆ ಸಾಮಾನ್ಯರಿಗೆ ಅದು ಏನಾಗುತ್ತೆ ಅಂದರೆ ಮುಚ್ಚಿಕೊಂಡು ಬಿಡುತ್ತೆ ಉಪಾಸಕ ದೇಹ ಬಿಡ್ತಾ ಇದ್ದಂತೆ ಇದರೊಂದಿಗೆ ಅವನ ಜೀವ ಜೀವಾತ್ಮ ಇದ್ದಾನಲ್ಲ ಅವನು ಈ ಸುಷುಮ್ನ ನಾಡಿ ಜೊತೆಗೆ ಸಂಬಂಧವನ್ನು ಪಡೀತಾನೆ ಅಂದರೆ ಹೃದಯದಲ್ಲಿರುವಂಥ ಮೂಲಭಾಗ ತೆರೆದುಕೊಂಡಿರುತ್ತೆ ಜೀವಾತ್ಮ ಅದರ ಜೊತೆಗೆ ಸಂಬಂಧವನ್ನು ಪಡಿತಾನೆ ಆ ನಾಡಿಯ ತುದಿ ಇರೋದಿಲ್ಲಿ ಬ್ರಹ್ಮಲೋಕದಲ್ಲಿ ಇಷ್ಟಾದ ಮೇಲೆ ಈ ಜೀವನಿಗೆ ಆ ನಾಡಿಯೊಳಗೆ ಪ್ರವೇಶ ಆದ ತಕ್ಷಣವೇ ಮೊದಲು ಸಿಗುವಂತಹ ನಿಲ್ದಾಣ ಯಾವುದು ಅಗ್ನಿಹಿ ಕೊನೆಯ ನಿಲ್ದಾಣ ಯಾವುದು ಬ್ರಹ್ಮಲೋಕ ಇದು ವೇದಾಂತ ಶಾಸ್ತ್ರ ತಿಳಿಸ್ಕೊಡುವಂತಹದ್ದು ಈ ಮೊದಲನೇ ಕೇಂದ್ರವೇ ಅಗ್ನಿ ಆದ್ದರಿಂದ ಅಲ್ಲಿಂದ ಎಲ್ಲ ಕೇಂದ್ರಗಳೂ ಸಹ ಅಂದರೆ ಎಲ್ಲ ನಿಲ್ದಾಣಗಳು ಸಹ ಪ್ರಕಾಶಮಾನವಾದವುಗಳೇ ಹಾಗಾಗಿ ಅವನ ದಾರಿ ಉದ್ದಕ್ಕೂ ಬೆಳಕೋ ಬೆಳಕು ಉಪಾಸಕನಿಗೆ ಹಾಗಾಗಿ ಇದು ಬೆಳಕಿನ ದಾರಿ ಅಂದರೆ ನಿಷ್ಕಾಮ ಕರ್ಮಯೋಗಿಗಳು ಅಥವಾ ಉಪಾಸಕರು ಸಾಗುವಂಥ ದಾರಿ ಇದು ಬೆಳಕಿನ ದಾರಿ ಇಲ್ಲಿ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ ಹೀಗೆ ಅಂತ ಈ ಮಾತು ಈಶಾವಾಸ್ಯ ಉಪನಿಷತ್ನಲ್ಲೂ ಬರುತ್ತೆ ಅಲ್ಲೊಂದು ಮಂತ್ರ ಇದೆ ಸಾಮಾನ್ಯವಾಗಿ ಈ ಮಂತ್ರವನ್ನು ಮನೆಯಲ್ಲಿ ಹೋಮ ಮಾಡಿದಾಗ ವೈದಿಕರು ಹೇಳ್ತಾರೆ ಅಕ್ಷತ ಹಾಕಿಸ್ತಾರೆ ಹೇಳುವ ಅವರಿಗದ್ರ ಅರ್ಥ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಇನ್ನು ಯಜಮಾನ್ರಿಗಂತೂ ಅರ್ಥ ಆಗುತ್ತೋ ಗೊತ್ತಿಲ್ಲ ಆ ಮಂತ್ರ ಎಲ್ಲರಿಗೂ ಗೊತ್ತು ಸಾಮಾನ್ಯವಾಗಿ ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನೇ ದೇವ ವಯುನಾನೆ ವಿದ್ವಾನ್ ಯು ಭೂವಿಷ್ಠಾಂತೆ ಮೇನೋ ನಮ ಉಕ್ತಿಂ ವಿಧೇಮ ಅಲ್ಲೊಂದು ಶಬ್ದ ಉಂಟು ಮಂತ್ರದೊಳಗೆ ನಯ ಹೇ ಅಗ್ನೇ ನನ್ನನ್ನು ನೀನು ಕರ್ಕೊಂಡು ಹೋಗು ಎಲ್ಲಿಗೆ ಸುಪಥ ಒಳ್ಳೆಯ ದಾರಿಯ ಮೂಲಕ ಅಂತ ಅರ್ಥ ಒಳ್ಳೆಯ ದಾರಿಯ ಮೂಲಕ ಅಂದ್ರೆ ಒಳ್ಳೆಯ ದಾರಿ ಅಲ್ಲದೆ ಇರೋ ಇನ್ನೊಂದು ದಾರಿ ಉಂಟು ಅಂತ ಆಯ್ತಲ್ಲ ಅದೇ ಮುಂದೆ ಹೇಳುವ ದಾರಿ ದಕ್ಷಿಣಾಯಣ ದಾರಿ ಆ ಸುಪಥ ಅನ್ನೋದಕ್ಕೆ ಆಚಾರ್ಯ ಶಂಕರ ಭಗವತ್ ಪಾತ್ರ ವಿವರಣೆ ಬರೀತಾರೆ ಇದೇ ನನ್ನನ್ನು ಈ ಉತ್ತರಾಯಣದ ದಾರಿಯಲ್ಲಿ ಕರ್ಕೊಂಡು ಹೋಗಪ್ಪ ಬೆಳಕಿನ ದಾರಿಯಲ್ಲಿ ಕರ್ಕೊಂಡು ಹೋಗು ಯಾಕೆಂದ್ರೆ ನೀನು ಬೆಳಕಿನ ದೇವತೆ ಇದ್ದೀಯೇ ಬೆಳಕಿನ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಬೆಳಕಿನ ದೇವತೆಯಲ್ಲದೆ ಇನ್ಯಾರತ್ರ ಪ್ರಾರ್ಥನೆ ಮಾಡಬೇಕು ಅಲ್ವಾ ಕತ್ತಲ ದೇವತೆ ಹತ್ರ ಪ್ರಾರ್ಥನೆ ಮಾಡಿದರೆ ಬೆಳಕಿನ ದಾರಿಯಲ್ಲಿ ಹೋಗೋಕ್ಕಾಗುತ್ತಾ ಹಾಗಾಗಿ ಆ ಸುಪಥ ಅನ್ನೋದಕ್ಕೆ ಅವರು ವಿವರಣೆ ಕೊಡ್ತಾರೆ ದಕ್ಷಿಣಾಯಣದ ದಾರಿಯಲ್ಲಿ ಹೋಗಿ 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 ಸಾಕಾಗಿ ಬಿಟ್ಟಿದೆ ನನಗೆ ಈಗ ನೀನು ನನ್ನನ್ನು ಈ ಬೆಳಕಿನ ದಾರಿಯಲ್ಲಿ ಸುಪಥ ಉತ್ತರಾಯಣ ದಾರಿಯಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ ಇದು ಮನಸ್ಸಿಗೆ ಬಂದಾಗ ಇನ್ನು ಮುಂದೆ ಮಾಡುವಂಥ ಸಂದರ್ಭ ಬಂದಾಗ ಮನೆಗಳಲ್ಲಿ ನಮ್ಮ ನೆನಪಿಗೆ ತಂದುಕೊಳ್ಬೇಕು ಇದನ್ನು ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಅಗ್ನಿ ಅಂದರೆ ಅಭಿಮಾನಿ ದೇವತೆ ನಾನು ಮೊದಲೇ ಹೇಳಿದ್ದೇನೆ ಅದಕ್ಕೋಸ್ಕರ ಅಂದರೆ ಅಹಸ್ಸಿನ ದೇವತೆ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಉತ್ತರಾಯಣದ ಅಭಿಮಾನಿ ದೇವತೆ ಇಲ್ಲೆಲ್ಲ ಈ ಅಭಿಮಾನಿ ದೇವತೆಗಳನ್ನೇ ಹೇಳಿದೆ ಅಂತ ಭಾಷ್ಯಕಾರರು ಸ್ಪಷ್ಟವಾಗಿ ಹೇಳ್ತಾರೆ ಅಷ್ಟೇ ಅಷ್ಟವರ್ತನು ಇವೆಲ್ಲ ಜಡವಾದ ನಿಲ್ದಾಣಗಳಲ್ಲ ಇವೆಲ್ಲ ಚೇತನ ಸ್ವರೂಪದ ಅಭಿಮಾನಿ ದೇವತೆಗಳು ಮತ್ತು ಹಾಗೆಲ್ಲ ಹೇಗೆ ಇದು ಸಂಬಂಧ ಏರ್ಪಡುತ್ತೆ ಅಂದರೆ ಉದಾಹರಣೆಗೆ ಒಬ್ಬ ಉಪಾಸಕ ದೇಹ ಬಿಟ್ಟ ದೇಹ ಬಿಟ್ಟಾಗ ಈ ಅಗ್ನಿ ಅಭಿಮಾನಿ ದೇವತೆ ಆತನನ್ನು ಏನು ಮಾಡುತ್ತೆ ಕೇಳಿದರೆ ಹಗಲಿನ ದೇವತೆಗೆ ಹಸ್ತಾಂತರ ಮಾಡುತ್ತೆ ಮತ್ತು ಆ ಹಗಲಿನ ದೇವತೆ ಅವನನ್ನು ಪಕ್ಷದ ದೇವತೆಗೆ ಅವನನ್ನು ಹಸ್ತಾಂತರ ಮಾಡುತ್ತೆ ಮತ್ತು ಆ ಶುಕ್ಲ ಪಕ್ಷ ದೇವತೆ ಅವನನ್ನು ಉತ್ತರಾಯಣದ ದೇವತೆಗೆ ಹಸ್ತಾಂತರ ಮಾಡುತ್ತೆ ಹೀಗೆ ಈ ಕ್ರಮದಿಂದ ಉಪಾಸಕ ಬ್ರಹ್ಮಲೋಕವನ್ನು ಸೇರ್ತಾನೆ ಮತ್ತು ಉತ್ತರಾಯಣ ದೇವತೆ ಮತ್ತು ಪುನಃ ಸೂರ್ಯನಿಗೂ ಮತ್ತು ಸೂರ್ಯ ಚಂದ್ರನಿಗೂ ಚಂದ್ರ ಮತ್ತು ವಿದ್ಯುತ್ತಿಗೂ ವಿದ್ಯುತ್ತು ಮತ್ತು ಪುನಃ ಸಂವತ್ಸರಕ್ಕೂ ಹೀಗೆ ಅಮಾನವ ಪುರುಷ ಮತ್ತು ಬ್ರಹ್ಮ ಲೋಕದವರಿಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಸಹ ತಮ್ಮ ತಮ್ಮ ನಿಲ್ದಾಣದಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಅವನು ಮುಂದಿನ ನಿಲ್ದಾಣಕ್ಕೆ ಹಸ್ತಾಂತರಿಸ್ತಾರೆ ಅಂತ ಹೇಗೆ ಅಂದರೆ ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ ಗವರ್ನರು ಪ್ರಯಾಣ ಮಾಡಬೇಕು ಇಲ್ಲಿಂದ ಹೋಗಬೇಕು ಎಲ್ಲೋ ಕಾರವಾರ ಕಡೆಗೆ ಅಂತ ಅಂದ್ಕೊಳ್ಳೋಣ ಈ ಪ್ರಯಾಣ ಮಾಡಿ ಹೋಗಬೇಕಿದ್ರೆ ಗವರ್ನರನ್ನು ಈ ಬೆಂಗಳೂರಿನ ಡಿ ಸಿ ಏನು ಮಾಡ್ತಾರೆ ಅಂದರೆ ತಮ್ಮ ಸರಹದ್ದಿನವರೆಗೆ ಇವ್ರು ಹೋಗಿ ಮುಂದಿನ ಡಿ ಸಿಗೆ ಯಾವುದೋ ತುಮಕೂರು ಡಿ ಸಿ ಅವನಿಗೆ ಹಸ್ತಾಂತರ ಮಾಡ್ತಾರೆ ತುಮಕೂರು ಡಿ ಸಿ ವಯಸ್ಸಿ ಆದಮೇಲೆ ಇವ್ರ ಜವಾಬ್ದಾರಿ ಮುಗಿತು ವಾಪಸ್ ಬಂದುಬಿಟ್ರು ಅಷ್ಟೇ ಅದಾದ್ಮೇಲೆ ತುಮಕೂರಿನ ಡಿ ಸಿ ಅವರು ಇವ್ರನ್ನ ಏನು ಮಾಡ್ತಾರೆ ಅರ್ಸಿಕೆರೆ ಡಿ ಸಿಯ ಸರಹದ್ದಿನವರೆಗೆ ಕರ್ಕೊಂಡು ಹೋಗಿ ಬೇ ಅವನಿಗೆ ಹಸ್ತಾಂತರ ಮಾಡಿದರು ಅರ್ಸಿಕೆರೆ ಡಿ ಸಿ ಮತ್ತು ಶಿವಮೊಗ್ಗ ಡಿ ಸಿಗೆ ಹಸ್ತಾಂತರ ಮಾಡಿದ್ರು ಮತ್ತು ಶಿವಮೊಗ್ಗ ಡಿ ಸಿ ಆ ಕಡೆ ಉತ್ತರ ಕನ್ನಡ ಡಿ ಸಿಗೆ ಹಸ್ತಾಂತರ ಮಾಡಿದ ಹೀಗೆ ಈ ಗವರ್ನರ್ ಪ್ರಯಾಣ ಮಾಡುವಾಗ ಡಿ ಸಿ ತಮ್ಮ ತಮ್ಮ ಸರಹದ್ದಿನವರೆಗೆ ಹೋಗಿ ಅವರನ್ನು ಮುಂದಿನ ಡಿ ಸಿಗೆ ಹಸ್ತಾಂತರಿಸುವ ಹಾಗೆ ಈ ದೇವತೆಗಳು ತಮ್ಮ ತಮ್ಮ ಒಂದು ಅವಧಿಯವರೆಗೆ ಇರಿಸ್ಕೊಂಡು ಅವರನ್ನು ಮುಂದಿನ ಈ ದೇವತೆಗಳಿಗೆ ಹಸ್ತಾಂತರಿಸ್ತಾರೆ ಇದಿಷ್ಟು ಈ ಶ್ಲೋಕದ ವಿವರಣೆ ಇದು ಈ ಉತ್ತರಾಯಣ ದಾರಿಯಲ್ಲಿ ಸಾಗುವಂತಹ ಉಪಾಸಕನ ಪ್ರಯಾಣದ ಗತಿ ಅಷ್ಟೇ ಅಲ್ಲ ಇವನು ಹೋದವನು ಏನಾಗ್ತಾನೆ ಅಂದರೆ ಬ್ರಹ್ಮಲೋಕವನ್ನು ಸೇರ್ತಾನೆ ಹೋದವನಿಗೆ ತಕ್ಷಣ ಮೋಕ್ಷ ಇಲ್ಲ ಅದರ ಹೆಸರೇ ಕ್ರಮ ಮುಕ್ತಿ ಅಂತ ಅಲ್ಲಿ ಚತುರ್ಮುಖನೊಂದಿಗೆ ಮತ್ ಪುನಃ ಆತ ಅಧ್ಯಾತ್ಮ ಚಿಂತನೆಯನ್ನು ಮಾಡ್ತಾನೆ ವೇದಾಂತ ಚಿಂತನೆಯನ್ನು ಮಾಡ್ತಾನೆ ಅವನಿಗೆ ಮೋಕ್ಷ ಆಗುವಾಗ ಅವನೊಂದಿಗೆ ಇವನಿಗೆ ಮುಕ್ತಿ ಹಾಗಾಗಿ ಇದಕ್ಕೆ ಕ್ರಮ ಮುಕ್ತಿ ಅಂತ ಹೆಸರು ಇದು ಅವನ ಒಂದು ಪ್ರಯಾಣದ ಕ್ರಮ ಅವನು ಹೀಗೆ ಮುಕ್ತನಾಗ್ತಾನೆ ಯಾರು ನಿಷ್ಕಾಮ ಕರ್ಮಯೋಗಿ ಅಥವಾ ಉಪಾಸಕ ಇಷ್ಟಾದ ಮೇಲೆ ಮತ್ತೆ ಮುಂದೆ ನಾವು ಕೃಷ್ಣ ಪಕ್ಷದಲ್ಲಿ ಅಂದರೆ ಆ ಶು ಕೃಷ್ಣ ಗತಿಯಲ್ಲಿ ಪ್ರಯಾಣ ಮಾಡುವ ವಿಷಯವನ್ನು ಮುಂದಿನ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ ಇಪ್ಪತ್ತೈದನೆಯ ಶ್ಲೋಕ ಅಲ್ಲಿನ ಶ್ಲೋಕ ಹೀಗಿದೆ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಧೂಮ ಮೊದಲನೆಯ ನಿಲ್ದಾಣ ಮತ್ತು ರಾತ್ರಿ ಎರಡನೆಯ ನಿಲ್ದಾಣ ಕೃಷ್ಣಪಕ್ಷ ಮೂರನೆಯ ನಿಲ್ದಾಣ ದಕ್ಷಿಣಾಯಣದ ಆರು ತಿಂಗಳುಗಳು ಗೀತೆಯಲ್ಲಿ ನಾಲ್ಕು ಸ್ಟೇಷನನ್ನು ಗೀತಾಚಾರ್ಯ ನಮಗೆ ಇಲ್ಲಿ ತಿಳಿಸಿಕೊಡ್ತಾನೆ ಇವುಗಳಲ್ಲಿ ಪ್ರಯಾಣ ಮಾಡಿದಂತಹ ಯೋಗಿ ಈ ಚಂದ್ರನ ಜ್ಯೋತಿಯನ್ನು ಅಂದರೆ ಚಂದ್ರಲೋಕವನ್ನು ಸೇರಿ ಮತ್ತೆ ಹಿಂತಿರುಗಿ ಪುನರ್ಜನ್ಮವನ್ನು ಆತ ಪಡಿತಾನೆ ಮತ್ತು ಹಿಂತಿರುಗಿ ವಾಪಸ್ ಬರ್ತಾನೆ ಇಲ್ಲಿಯೂ ಸಹ ಈ ಧೂಮಾದಿ ದೇವತೆಗಳ ಅಂತಲೇ ನಾವು ಗ್ರಹಣ ಮಾಡಬೇಕು ಅಷ್ಟೇ ಹೊರ್ತು ಕೇವಲ ಹೊಗೆ ಅಂದರೆ ಹೊಗೆ ಅಂತ ಅಷ್ಟೇ ಅರ್ಥ ಅಲ್ಲ ಈ ಮಾರ್ಗಕ್ಕೆ ಧೂಮಾದಿ ಮಾರ್ಗ ಮತ್ತು ಪಿತ್ರಯಾಣ ಎನ್ನುವಂಥ ಹೆಸರುಗಳು ಸಹ ಇವೆ ಯಾಕೆ ಇದಕ್ಕೆ ಧೂಮಾದಿ ಮಾರ್ಗ ಅಂತ ಕರೀತಾರೆ ಅಂದರೆ ಇಲ್ಲಿ ಗಮನಿಸಿ ಈ ಶ್ಲೋಕದಲ್ಲಿ ಮೊದಲಿರುವ ಶಬ್ದವೇ ಧೂಮ ಎನ್ನುವಂಥದ್ದು ಈ ದಾರಿಯಲ್ಲಿರುವಂತಹ ಎಲ್ಲ ನಿಲ್ದಾಣಗಳಲ್ಲೂ ಮೊದಲನೇ ನಿಲ್ದಾಣದ ಹೆಸರು ಧೂಮ ಆದ್ದರಿಂದ ಇದಕ್ಕೆ ಧೂಮಾದಿ ಮಾರ್ಗ ಅಂತ ಹೆಸರು ಈ ಧೂಮಾದಿ ಮಾರ್ಗ ಈ ಶ್ಲೋಕದಲ್ಲಿ ಬಂತು ಮತ್ತು ಇದನ್ನು ಧೂಮ ಮಾರ್ಗ ಅಥವಾ ಧೂಮಾದಿ ಮಾರ್ಗ ಅಂತಲೂ ಕರೀತಾರೆ ಮತ್ತು ಇದನ್ನು ಪಿತೃಯಾನ ಅಥವಾ ಪಿತೃಮಾರ್ಗ ಅಥವಾ ಪಿತೃಪಥ ಹೀಗೂ ಕರೀತಾರೆ ಮತ್ತು ದಕ್ಷಿಣಾಯಣ ಅಂತಲೂ ಕರೀತಾರೆ ಮತ್ತು ಕೃಷ್ಣಗತಿ ಅಂತಲೂ ಸಹ ಇದನ್ನು ಕರೀತಾರೆ ಇಲ್ಲಿ ಯಾರು ಹೋಗ್ತಾರೆ ಅಂದರೆ ಈ ಇಷ್ಟ ಮತ್ತು ಪೂರ್ತ ಈ ಎಲ್ಲ ಕರ್ಮಗಳನ್ನು ಮಾಡಿದವರು ಅಂದರೆ ಇಷ್ಟ ಅಂದರೆ ತನಗೆ ಇಂತಹ ಫಲ ಬೇಕು ಅಂತ ಬಯಸಿ ಮಾಡ್ತಾರಲ್ಲ ಸಕಾಮ ಕರ್ಮಯೋಗಿಗಳು ಅವರು ಮತ್ತು ಇನ್ನು ಕೆಲವು ಜನ ಪೂರ್ತ ಪೂರ್ತ ಅಂದರೆ ವಾಪಿ ಕೂಪ ತಟಾಕಾದಿ ನಿರ್ಮಾಣ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಬಾವಿ ನಿರ್ಮಾಣ ಮಾಡ್ತಾರೆ ಬಾವಿ ತೋಡಿಸ್ತಾರೆ ಮತ್ತು ಕೆರೆ ತೋಡಿಸ್ತಾರೆ ಸಾಲು ಮರಗಳನ್ನು ನೆಡಿಸ್ತಾರೆ ಆಸ್ಪತ್ರೆಗಳನ್ನು ಕಟ್ಟಿಸ್ತಾರೆ ಶಾಲೆಗಳನ್ನು ಕಟ್ಟಿಸ್ತಾರೆ ಇವೆಲ್ಲ ಪೂರ್ತ ಕರ್ಮಗಳು ಎಷ್ಟರ ಮಟ್ಟಿಗೆ ಕೇಳಿದರೆ ಬಹಳಷ್ಟು ಜನ ಒಂದು ನದಿಗೆ ಹೋಗಿ ಸ್ನಾನ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಆ ಸ್ನಾನ ಮಾಡುವ ನದಿಯಲ್ಲಿ ಬಹಳಷ್ಟು ಕಲ್ಲುಗಳಿವೆ ತುಂಬ ಅನಾನುಕೂಲಗಳ ಆಗಿವೆ ಸ್ನಾನ ಮಾಡೋದಕ್ಕೆ ಆ ಕಲ್ಲುಗಳನ್ನೆಲ್ಲ ಎತ್ತಿ ಸ್ನಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟರೆ ಅದು ಸಹ ಪೂರ್ತ ಕರ್ಮವೇ ನಮ್ಮಲ್ಲಿ ಕಲ್ಲು ಹಾಕುವವರ ಸಂಖ್ಯೆ ಬಹಳಷ್ಟುಂಟು ಅದು ನೋಡಿ ಕಲ್ಲು ಹಾಕಿದರೆ ಕರ್ಮ ಭ್ರಷ್ಟರು ಕಲ್ಲು ತೆಗೆದರೆ ಅವರು ಪೂರ್ತ ಕರ್ಮದ ಗುಂಪಿಗೆ ಬರ್ತಾರೆ ಅವರು ಸಕಾಮ ಕರ್ಮಯೋಗಿಗಳಾಗ್ತಾರೆ ಒಟ್ಟಾರೆ ಏನು ಕೇಳಿದರೆ ಪರರಿಗೆ ಉಪಕಾರ ಆಗುವಂಥ ಕೆಲಸವನ್ನು ಮಾಡುವುದೆಲ್ಲ ಪೂರ್ತ ಕರ್ಮ ಅಂತ ಸ್ಥೂಲವಾಗಿ ಹೇಳ್ಬೋದು ಮತ್ತು ಇನ್ನೊಂದುಂಟು ಏನು ಅಂದರೆ ಇಷ್ಟ ಪೂರ್ತ ದತ್ತ ದತ್ತ ಅಂದರೆ ಈ ಪರ್ವಕಾಲದಲ್ಲಿ ಗೋ ಭೂ ಹಿರಣ್ಯ ದಾನ ಹಸುವನ್ನು ದಾನ ಮಾಡುವುದು ಗೋದಾನ ಮತ್ತು ಭೂಮಿದಾನ ಮತ್ತು ಹಿರಣ್ಯ ದಾನ ಸಕಾಲದಲ್ಲಿ ಅಂದರೆ ಪರ್ವಕಾಲಗಳಲ್ಲಿ ಮತ್ತು ಉತ್ತಮವಾದ ಸ್ಥಳದಲ್ಲಿ ಅಯೋಗ್ಯ ಕಾಲದಲ್ಲಿ ಅಯೋಗ್ಯರಿಗೆ ದಾನ ಮಾಡುವುದಲ್ಲ ಯೋಗ್ಯ ಕಾಲದಲ್ಲಿ ಮತ್ತು ಯೋಗ್ಯವಾದ ಸ್ಥಳದಲ್ಲಿ ಕುರುಕ್ಷೇತ್ರ ಗಯಾ ಇಂಥವೆಲ್ಲ ಪವಿತ್ರವಾದಂಥ ಸ್ಥಳಗಳು ಇಂಥವುಗಳಲ್ಲಿ ಅಂತ ವಿಶೇಷ ಅಂದು ಮಾತ್ರ ಬೇರೆ ಕಡೆ ಪವಿತ್ರ ಸ್ಥಳ ಇಲ್ಲ ಅಂತ ಅರ್ಥ ಅಲ್ಲ ಸ್ಥೂಲವಾಗಿ ಹೇಳಿದೆ ಅಷ್ಟೇ ನಾನು ಹೇಳಿ ಹೀಗೆ ಇಂಥವರೆಲ್ಲರೂ ಸಹ ಈ ದಾರಿಯಲ್ಲಿ ಹೋಗ್ತಾರೆ ಅಂತ ಇವರು ದೇಹವನ್ನು ಬಿಡುವಂಥ ಪ್ರಯಾಣ ಕಾಲದಲ್ಲಿ ಇವರಿಗೆ ಮೊದಲು ಸಿಗುವಂಥ ಸ್ಟೇಷನ್ ಯಾವುದು ಅಂದರೆ ಧೂಮ ಅಂದರೆ ಹೊಗೆ ಅಂತ ಅರ್ಥ ಕನ್ನಡದಲ್ಲಿ ಯಾಕೆ ಇವರಿಗೆ ಮೊದಲು ಹೊಗೆ ಧೂಮ ನಿಲ್ದಾಣ ಸಿಗ್ತದೆ ಅಂದರೆ ಒಂದು ಅಪ್ರಿಯವಾದ ವಿಷಯವನ್ನು ಗೀತೆ ನಮಗೆ ಹೇಳುತ್ತೆ ಇಲ್ಲಿ ಏನು ಅಂದರೆ ಮನುಷ್ಯನ ಬಯಕೆಗಳಿದ್ದಾವಲ್ಲ ಕೋರಿಕೆಗಳು ಇವುಗಳು ಹೆಚ್ಚಾದಾಗ ಅವನು ಕುರುಡನಾಗಿ ಬಿಡ್ತಾನೆ ಅಂತ ಅಂದರೆ ಕಾಮನೆಯ ಬೆನ್ನು ಹತ್ತಿ ಹೋದಷ್ಟು ಅವನು ಕುರುಡನಾಗ್ತಾನೆ ಅಂತ ಹಾಗಾಗಿ ಅವರ ಕೋರಿಕೆಗಳು ಅವರ ಬಯಕೆಗಳಿದ್ದಾವಲ್ಲ ಅವರನ್ನು ಹೊಗೆಯಂತೆ ಆವರಿಸಿಬಿಡ್ತವೆ ಹಾಗಾಗಿ ಅವನಿಗೆ ಒಂದು ರೀತಿಯ ಕುರುಡುತನ ಮಬ್ಬು ಗತ್ತಲು ಆವರಿಸಿಬಿಡ್ತಂತೆ ಹಾಗಾಗಿ ಇವರ ಮಾರ್ಗ ಅದು ಕತ್ತಲ ಮಾರ್ಗ ಅಂತ ಆದ್ದರಿಂದಲೇ ಅವನು ಪ್ರಯಾಣ ಮಾಡುವಂಥ ದಾರಿ ಉಂಟಲ್ಲ ಅದು ಕೃಷ್ಣಗತಿ ಅಂತ ಹೇಳಿದೆ ಕತ್ತಲು ಅಂದರೆ ಅದು ಇಂಥದ್ದು ಅಂತ ಹೇಳಲಿಕ್ಕೆ ಆಗದೇ ಇರುವಂಥದ್ದು ಕತ್ತಲು ಹೇಗಿರುತ್ತೆ ಅಂದರೆ ವರ್ಣನೆ ಮಾಡಲಿಕ್ಕಾಗ್ತದೆ ಕತ್ತಲು ಹೇಗಿರುತ್ತೆ ಅಂದರೆ ಗೊತ್ತಾಗೋದಿಲ್ಲ ಕತ್ತಲು ಅಷ್ಟೇ ಎಷ್ಟು ಸಲ ಹೇಳಿದರೂ ಕತ್ತಲೆ ಹಾಗಿರುತ್ತೆ ಕತ್ತಲು ಕತ್ತಲಿದ್ದಾಗೆ ಇರುತ್ತೆ ಅಂತ ಅಷ್ಟೇ ಹೀಗೆ ಇವರಿಗೆ ಈ ಮೊದಲು ಸಿಗುವಂತಹ ಸ್ಟೇಷನ್ ಅಂದರೆ ಧೂಮ ಅಂದರೆ ಧೂಭಾಭಿಮಾನಿ ದೇವತೆಗಳು ಅವರು ಸಿಗ್ತಾರೆ ಇವರು ಏನು ಮಾಡ್ತಾರೆ ಅಂದರೆ ಇವನ್ನ ಸ್ವೀಕರಿಸ್ತಾರೆ ಸ್ವೀಕರಿಸಿ ಮಾಡಿ ಅಲ್ಲಿಂದ ಅವನನ್ನು ಈ ರಾತ್ರಿ ಅಭಿಮಾನಿ ದೇವತೆಗಳಿಗೆ ಅವನನ್ನು ವಹಿಸಿಕೊಡ್ತಾರೆ ಮತ್ತು ಈ ರಾತ್ರಿ ಅಭಿಮಾನಿ ದೇವತೆಗಳು ಅವನನ್ನು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗಳಿಗೆ ಹಸ್ತಾಂತರಿಸ್ತವೆ ಮೇಲೆ ಈ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗಳು ಅವನನ್ನು ದಕ್ಷಿಣಾಯನದ ಅಭಿಮಾನಿ ದೇವತೆಗಳಿಗೆ ಹಸ್ತಾಂತರ ಮಾಡ್ತವೆ ಅಂದರೆ ತಲುಪಿಸ್ತವೆ ಅಲ್ಲಿಂದ ಈತ ಚಂದ್ರಲೋಕಕ್ಕೆ ಅಂದರೆ ಆಗಲೇ ನಾನು ಹೇಳ್ದೇನೆ ಅಂದರೆ ಪಿತೃಲೋಕಕ್ಕೆ ಹೋಗಿ ಅಲ್ಲಿ ತನ್ನ ಪುಣ್ಯಕರ್ಮದ ಈ ಸುಖವನ್ನು ದಿವ್ಯ ಸುಖವನ್ನು ಆತ ಅನುಭವಿಸ್ತಾನೆ ಅನುಭವಿಸಿ ಅದು ಖರ್ಚಾದಾಗ ಖರ್ಚಾದರೆ ಪೂರ್ತಿ ಖರ್ಚಾಗೋದಿಲ್ಲ ಅಂತ ಸ್ವಲ್ಪ ಉಳಿದಿರುತ್ತೆ ಚಂದ್ರಲೋಕದಿಂದ ಆತ ನೇರವಾಗಿ ಮೇಘಮಂಡಲಕ್ಕೆ ಜಾರತಾನೆ ಹಾಗೆ ಮೇಘಮಂಡಲದಿಂದ ಮತ್ತೆ ಮಳೆಯ ಮೂಲಕ ಭೂಮಿಯ ಮೇಲೆ ಬೀಳ್ತಾನೆ ಹಾಗೆ ಭೂಮಿಯ ಮೇಲೆ ಬಿದ್ದವನು ಸಸ್ಯಗಳನ್ನು ಸೇರ್ತಾನೆ ಹಾಗೆ ಸಸ್ಯಗಳನ್ನು ಸೇರಿ ಆದಮೇಲೆ ಧಾನ್ಯ ಕಣಗಳಾಗಿ ರೂಪಾಂತರ ಹೊಂದುತ್ತಾನೆ ಆ ಧಾನ್ಯವನ್ನು ಈ ಜೀವಿಯು ತನ್ನ ಕರ್ಮಾನುಸಾರವಾಗಿ ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕೋ ಅವರು ಅದನ್ನು ತಿಂತಾರೆ ತಿಂದ ಮೇಲೆ ಪುರುಷನಾದರೆ ಶುಕ್ರ ಅಂದರೆ ವೀರ್ಯ ಆಗಿ ಅದು ಬದಲಾವಣೆ ಆಗುತ್ತೆ ಆದರೆ ಶೋಣಿತ ಆಗಿ ಬದಲಾವಣೆ ಆಗುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಈ ದಂಪತಿಗಳು ಅದನ್ನು ಅಂದರೆ ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕೋ ಆ ದಂಪತಿಗಳು ಅದನ್ನು ತಿಂತಾರೆ ತಿಂದಾಗ ಅಲ್ಲಿ ಆತ ಪುನರ್ಜನ್ಮವನ್ನು ಪಡಿತಾನೆ ಅಂದರೆ ಜನ್ಮ ತಾಳ್ತಾನೆ ಇದು ಅವನ ಕಥೆ ಇದು ಒಂದು ರೀತಿಯ ಚಕ್ರ ಹೀಗೆ ಹೋಗಿ ಹೀಗೆ ಮತ್ತವನ ಬರ್ತಾನೆ ಇದಿಷ್ಟು ಗೀತೆಯಲ್ಲಿ ನಮಗೆ ಸಿಗುವಂತಹ ಸ್ಟೇಷನ್ನುಗಳು ಒಟ್ಟು ನಾಲ್ಕು ಇಲ್ಲಿ ಉತ್ತರಾಯಣದಲ್ಲಿ ಗೀ ಗತಿಯಲ್ಲಿ ಸಾಗುವನೇ ಗೀತೆ ಹೇಳಿದ್ದು ಐದು ಸ್ಟೇಷನ್ನು ದಕ್ಷಿಣಾಯಣದಲ್ಲಿ ಸಾಗುವನೆ ನಾಲ್ಕು ಸ್ಟೇಷನ್ ಹೇಳಿತು ಆದರೆ ಉಪನಿಷತ್ತು ಇವುಗಳ ಸಂಖ್ಯೆಯನ್ನು ಜಾಸ್ತಿ ಹೇಳುತ್ತೆ ಉಪನಿಷತ್ತು ಏನು ಹೇಳುತ್ತೆ ನೋಡೋಣ ಯಾಕೆ ಈ ಶ್ಲೋಕವು ಸಹ ಉಪನಿಷತ್ತಿನ ಹಿನ್ನೆಲೆಯಲ್ಲಿಯೇ ಬಂದದ್ದು ಮಧ್ಯೆ ಛಾಂದೋಗ್ಯ ಉಪನಿಷತ್ತು ಅದನ್ನು ಹೇಳುತ್ತೆ ತೇ ಧೂಮಮಭಿ नोडि एडु कडे धूम एवन्तः शब्दसमान धूमात् रात्रिं रात्रेः अपरपक्षम् अपरपक्षान् कृष्णपक्षान्त्यर्थ अपरपक्षात् यान् षड् दक्षिणेति मासान्न तान् मासेभ्यः पितृलोकं पितृलोकात् आकाशम् आकाशाच्चन्द्रमसं तस्मिन् यावत् सम्पातमुषित्वा ಅಥ ಏತಮೇವ ಅಧ್ವಾನಂ ಪುನರ್ ನಿವರ್ತಂತೆ ಅಂದರೆ ದಾರಿ ಪುನಃ ಇದೇ ದಾರಿಗೆ ಅವನು ವಾಪಸ್ ಬರ್ತಾನೆ ಅಂತ ಉಪನಿಷತ್ತು ಇಲ್ಲಿ ಸ್ಟೇಷನ್ಗಳ ಸಂಖ್ಯೆಯನ್ನು ಹೆಚ್ಚಿಗೆ ಹೇಳುತ್ತೆ ಯಾವ್ಯಾವುದು ಮೊದಲನೇದು ಧೂಮ ಗೀತೆಯಲ್ಲಿ ಬಂದಿದೆ ಎರಡನೇದು ರಾತ್ರಿ ಇದೂ ಸಹ ಬಂದಿದೆ ಕೃಷ್ಣ ಪಕ್ಷ ಮೂರನೇದು ಇದು ಬಂದಿದೆ ದಕ್ಷಿಣಾಯಣ ನಾಲ್ಕನ್ನು ನಾವು ನೋಡಿದ್ದೇವೆ ಮತ್ತು ಮುಂದಿನ ಸ್ಟೇಷನ್ನು ಪಿತ್ರಲೋಕ ಉಪನಿಷತ್ತು ಹೇಳುವಂಥದ್ದು ಅದಾದ ಮೇಲೆ ಆಕಾಶ ಮೇಲೆ ಚಂದ್ರಲೋಕ ಇದೇ ಸ್ವರ್ಗ ಆ ಹಿನ್ನೆಲೆಯಲ್ಲಿ ನಾನು ಆಗಲೇ ಹೇಳಿದ್ದೇನೆ ಚಂದ್ರಲೋಕ ಅಂದರೂ ಒಂದೇ ಪಿತೃಲೋಕ ಅಂದರೂ ಒಂದೇ ಸ್ವರ್ಗ ಅಂದರೂ ಒಂದೇ ವೇದಾಂತದ ನೆಲೆಯಲ್ಲಿ ಪುನಃ ಇಲ್ಲಿಗೆ ಆತ ವಾಪಸ್ಸು ಬರ್ತಾನೆ ಇದನ್ನು ಉಪನಿಷತ್ತು ಹೇಳುತ್ತೆ ಮತ್ತೆ ವಾಪಸ್ಸು ಬರ್ತಾನೆ ಅಂತೆ ಪ್ರಾಪ್ಯಾಂತ ಯತ್ಕಿಂಚೇಹ ಕರೋತ್ಯಯಂ ತಸ್ಮಾತ್ ಲೋಕಾತ್ ಪುನರೇತಿ ಅಸ್ಮೈ ಲೋಕಾಯ ಕರ್ಮಣೇ ಅಸ್ಮೈ ಲೋಕಾಯ ಅಂದರೆ ಇದೇ ಲೋಕಕ್ಕೆ ಆತ ವಾಪಸ್ಸು ಬರ್ತಾನೆ ಇದು ಬೃಹದಾರಣ್ಯಕ್ಕೆ ಉಪನಿಷತ್ತು ಹೇಳುವಂಥ ಮಾತು ಇಲ್ಲಿ ನಮಗೆ ಒಂದು ಸಂಶಯ ಬರ್ತದೆ ಈಗ ಏನು ಅಂದರೆ ಒಬ್ಬ ಉಪಾಸಕ ಇದ್ದಾನೆ ಅಂತ ಅಂದ್ಕೊಳ್ಳೋಣ ಹಾಗೆ ಇರುವಂಥ ಉಪಾಸಕ ಅಂದರೆ ನಿಷ್ಕಾಮಕರ್ಮಯೋಗಿ ಅಕಸ್ಮಾತ್ತಾಗಿ ಕೃಷ್ಣ ಪಕ್ಷದಲ್ಲಿ ದೇಹವನ್ನು ಬಿಟ್ಟ ಮರಣ ಹೊಂದಿದರೆ ಅವನ ಗತಿ ಹೇಗೆ ಅಂತ ಬಂತು ಇನ್ನೊಬ್ಬ ಸಕಾಮಕರ್ಮಯೋಗಿ ಇದ್ದಾನೆ ಅವನು ಶುಕ್ಲ ಪಕ್ಷದಲ್ಲಿ ಸತ್ತ ಅವನ ಗತಿ ಹೇಗೆ ಅಂತ ನಮಗೆ ಈ ಸಂಶಯಗಳು ಬರ್ತವೆ ಅಂತ ಗೊತ್ತು ಉಪನಿಷತ್ತುಗಳಿಗೆ ಗೊತ್ತು ಬಹಳ ಸುಂದರವಾಗಿ ಉತ್ತರವನ್ನು ಮೊದಲೇ ಹೆಣದಿಟ್ಟುಬಿಟ್ಟಿದ್ದಾರೆ ನಾವು ಪ್ರಶ್ನೆ ಕೇಳಿದಾಗ ಬಾಯ ಹಾಕ್ತೀನಿ ಮೊದಲೇ ಉತ್ತರ ರೆಡಿಯಾಗಿದೆ ಅಲ್ಲಿ ಏನು ಹಾಗಿದ್ರೆ ಅಂದರೆ ಉಪಾಸಕ ಕೃಷ್ಣ ಪಕ್ಷದಲ್ಲಿ ಯಾಕೆ ಈ ಪ್ರಶ್ನೆ ಅಂತಂದರೆ ಆಮೇಲೆ ಎಷ್ಟೋ ಜನ ಸಾಧಕರು ಇರ್ತಾರೆ ಮಹಾತ್ಮರು ಅಂಥವರು ರಾತ್ರಿ ಮರಣ ಆಗಿಬಿಡುತ್ತೆ ಕೃಷ್ಣ ಪಕ್ಷದಲ್ಲಿ ದೇಹ ಬಿಡ್ತಾರೆ ದಕ್ಷಿಣಾಯನದಲ್ಲಿ ಬಿಡ್ತಾರೆ ಹಾಗೆ ಇಂಥವರಿಗೆಲ್ಲ ನೇರವಾಗಿ ಈ ಸಕಾಮ ಕರ್ಮಗಳು ಯೋಗಿಗಳು ಸಾಗುವಂಥ ದಾರಿಯಲ್ಲಿ ಹೋಗಿ ಮತ್ಮನ ವಾಪಸ್ ಬರ್ತಾರಾ ಇಲ್ಲ ಇನ್ನು ಕೆಲವು ಜನ ಇರ್ತಾರೆ ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾರೆ ಹಾಗಲೇ ಅಲ್ಲಿ ಪ್ರಾಣ ಬಿಡ್ತಾರೆ ಶುಕ್ಲ ಪಕ್ಷ ಉತ್ತರಾಯಣ ಮತ್ತು ಅವರೆಲ್ಲ ಹಾಗಿದರೆ ಮುಕ್ತರಾಗಿ ಮುಕ್ತರಾಗಿಬಿಡ್ತಾರಾ ಸಮಸ್ಯೆ ಬರುತ್ತಲ್ಲ ಅದಕ್ಕೇನು ಉತ್ತರ ಅಂದರೆ ಉತ್ತರ ಹೇಳುತ್ತೆ ಗೀತೆ ಉಪನಿಷತ್ತು ಹೇಳುತ್ತೆ ಅದನ್ನು ಬ್ರಹ್ಮಸೂತ್ರ ಭಾಷೆ ಅಂತೂ ಸ್ಪಷ್ಟವಾಗಿ ಹೇಳುತ್ತೆ ಅದನ್ನು ಒಬ್ಬ ಉಪಾಸಕ ನಿಷ್ಕಾಮಕರ್ಮಿಯಾಗಿ ಆದವನು ಆತ ಈ ಕೃಷ್ಣ ಪಕ್ಷದಲ್ಲಿ ಮರಣ ಹೊಂದಿದರೆ ಅವನ ಪ್ರಯಾಣದ ವ್ಯವಸ್ಥೆ ಹೇಗೆ ಅಂತ ಪ್ರಶ್ನೆ ಅದಕ್ಕಷ್ಟೇ ಅವನು ಕೃಷ್ಣ ಪಕ್ಷದಲ್ಲಿ ದೇಹ ಬಿಟ್ಟ ಕೃಷ್ಣ ಪಕ್ಷದಲ್ಲೂ ದೇಹ ಬಿಟ್ಟರೆ ಕೃಷ್ಣ ಪಕ್ಷದಲ್ಲೂ ಹಗಲು ಇರ್ತದೆಯಾ ಇಲ್ವೋ ಇರ್ತದೆ ಕೃಷ್ಣ ಪಕ್ಷದಲ್ಲಿ ದೇಹ ಬಿಟ್ಟ ಏನು ಮಾಡ್ತಾರೆ ಕೇಳಿದ್ರೆ ಹಗಲು ಬೆಳಕಿನ ಅಭಿಮಾನಿ ದೇವತೆ ತಕ್ಷಣ ಅದು ಅವನನ್ನು ಸ್ವೀಕರಿಸಿಬಿಡುತ್ತೆ ಹಾಗೆ ಹಗಲು ಸ್ವೀಕರಿಸಿದೆ ತನ್ನಲ್ಲಿ ಅವನು ಇರಿಸ್ಕೊಬಿಡುತ್ತಂತ ಎಲ್ಲಿಯವರೆಗೆ ಹೇಳಿದರೆ ಶುಕ್ಲ ಪಕ್ಷ ಬರುವವರೆಗೂ ತನ್ನಲ್ಲಿ ಇರಿಸ್ಕೊಂಡಿರುತ್ತೆ ಅವನನ್ನು ಅಂತ ಕೃಷ್ಣ ಪಕ್ಷ ಪೂರ್ತಿ ಗತಿಸುವವರೆಗೂ ಅವನಿಗೆ ಪ್ರಯಾಣ ಇಲ್ಲ ಅಲ್ಲೇ ಹಗಲಿನ ಅಭಿಮಾನಿ ದೇವತೆ ಮನೆಯಲ್ಲಿ ನಿಂತು ಬಿಡ್ತಾನೆ ಆತ ಹಗಲಿನ ಅಭಿಮಾನಿ ದೇವತೆ ಶುಕ್ಲ ಪಕ್ಷ ಬಂದ ತಕ್ಷಣ ಶುಕ್ಲ ಪಕ್ಷದ ದೇವತೆಗೆ ಅವನನ್ನು ಹಸ್ತಾಂತರ ಮಾಡುತ್ತೆ ಅಲ್ಲಿಂದ ದಾರಿ ಕ್ಲಿಯರ್ ಆಗೋಯ್ತಲ್ಲ ಶುಕ್ಲ ಪಕ್ಷ ಪುನಃ ಮುಂದಿನ ದಾರಿ ಉತ್ತರಾಯಣ ಉತ್ತರಾಯಣ ಮತ್ತು ಪುನಃ ಹೀಗೆ ಬೆಳಕಿನ ದಾರಿಗಳಲ್ಲಿ ಹೋಗ್ತಾನೆ ಅಲ್ಲಿಗೆ ಒಂದಕ್ಕೆ ನಮಗೆ ಉತ್ತರ ಸಿಕ್ತು ಹಾಗೆ ಒಬ್ಬ ಕರ್ಮಿ ಸಕಾಮ ಕರ್ಮಿ ಇದ್ದಾನೆ ಅವನು ಶುಕ್ಲ ಪಕ್ಷದಲ್ಲಿ ದೇಹ ಬಿಟ್ಟ ಅಂತ ಅಂದ್ಕೊಳ್ಳೋಣ ಶುಕ್ಲ ಪಕ್ಷದ ದೇಹ ಬಿಟ್ಟಾಗ ಆಗ ಶುಕ್ಲ ಪಕ್ಷದ ರಾತ್ರಿ ತಾನೆ ಅಥವಾ ಇರೋದಿಲ್ವೋ ಇರ್ತದೆ ತಕ್ಷಣ ಏನು ಮಾಡುತ್ತೆ ರಾತ್ರಿ ಅಭಿಮಾನಿ ದೇವತೆ ಓಹೋ ನೀನು ಈ ದಾರಿಯಲ್ಲಿ ಹೋಗಲಿಕ್ಕೆ ಯೋಗ್ಯನಲ್ಲ ಇರು ಬದನ ಬಾ ಅಂತ ಏನು ಮಾಡುತ್ತೆ ರಾತ್ರಿ ಅಭಿಮಾನ ದೇವತೆನ ಹೋಗಿ ಹಿಡಿದುಬಿಡುತ್ತೆ ಹಾಗಾಗಿ ಆ ರಾತ್ರಿ ಅಭಿಮಾನಿ ದೇವತೆ ಅವನನ್ನು ತನ್ನಲ್ಲಿ ಇರಿಸ್ಕೊಂಡಿರುತ್ತೆ ಕೃಷ್ಣ ಪಕ್ಷ ಬರುವವರೆಗೂ ತನ್ನಲ್ಲಿ ಇರಿಸ್ಕೊಂಡು ಕೃಷ್ಣ ಪಕ್ಷದ ಅಭಿಮಾನಿ ದೇವತೆಗೆ ಅವನನ್ನು ಹಸ್ತಾಂತರ ಮಾಡುತ್ತೆ ಇದು ಶಾಸ್ತ್ರದ ವಿಷಯ ಬಹಳ ಸೂಕ್ಷ್ಮವಾದ ವಿಷಯ ಹಾಗಾಗಿ ಇಲ್ಲಿ ನಮ್ಮ ಬೌದ್ಧಿಕವಾದಂತಹ ಕಸರತ್ತು ಏನೂ ಕೆಲಸ ಮಾಡೋದಿಲ್ಲ ಶಾಸ್ತ್ರ ಏನು ಹೇಳುತ್ತೋ ನಾವು ಅದನ್ನು ನಂಬಬೇಕು ಯಾಕೆಂದರೆ ಮರಣದಿಂದ ಮುಂದಿನ ವ್ಯವಸ್ಥೆ ಹೇಗೆ ಅನ್ನೋ ವಿಷಯದಲ್ಲಿ ಶಾಸ್ತ್ರ ಪ್ರಮಾಣ ಅಲ್ವಾ ಯಾಕೆಂದ್ರೆ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಹೀಗಿದ್ದಾಗ ನಮಗೆ ಈ ವಿಷಯವಾಗಿ ಯಾರು ಮಾರ್ಗದರ್ಶನ ಮಾಡಬೇಕು ಶಾಸ್ತ್ರವೇ ಮಾರ್ಗದರ್ಶನ ಮಾಡಬೇಕು ಶಾಸ್ತ್ರ ಹೀಗೆ ಹೇಳುತ್ತದೆ ಒಂದಲ್ಲ ಉಪನಿಷತ್ತು ಹೀಗೆ ಹೇಳುತ್ತೆ ಬ್ರಹ್ಮಸೂತ್ರ ಹೀಗೆ ಹೇಳುತ್ತೆ ಮೇಲೆ ಗೀತೆಯು ಹೀಗೆ ಹೇಳುತ್ತೆ ಈಗ ಇಲ್ಲೊಂದು ಸಣ್ಣ ಸಂಶಯ ಬರ್ತದೆ ನಮಗೆ ಈ ದಕ್ಷಿಣಾಯಣದ ಮಾ ಮೂಲಕ ದಾರಿಯ ಮೂಲಕ ಹೋಗ್ತಾನಲ್ಲ ಅವನು ಚಂದ್ರಲೋಕಕ್ಕೆ ಹೋಗಿ ಸುಖವನ್ನು ಅನುಭವಿಸ್ತಾನೆ ದಿವ್ಯ ಸುಖಗಳನ್ನು ಅನುಭವಿಸ್ತಾನೆ ಪೂರ್ತಿ ಅನುಭವಿಸ್ತಾನೋ ಅಥವಾ ಸ್ವಲ್ಪ ಮಿಕ್ಕತ್ತ ಅಂತ ಒಂದು ಪ್ರಶ್ನೆ ಪೂರ್ತಿ ಅನುಭವಿಸಿಬಿಟ್ರೆ ಮತ್ತು ನಾವು ಬರಲಿಕ್ಕೆ ಏನು ಇರೋದೇ ಇಲ್ಲ ಅಲ್ವಾ ಇವಾಗ ನಾವು ಅಮೇರಿಕಕ್ಕೆ ಹೋಗಿದ್ದೇವೆ ಅಲ್ಲಿನ ಸುಖವನ್ನು ಅನುಭವಿಸ್ಬೇಕು ಅಂತ ಬರ್ಲಿಕ್ಕೆ ಬೇಕಾದಷ್ಟಾದರೂ ನಮ್ಮ ಹತ್ರ ಇರಬೇಕಲ್ಲ ಹಾಗೆ ಅಲ್ಲಂತೂ ಇರ್ಲಿಕ್ಕೆ ಕೊಡಲ್ಲ ವಾಪಸ್ ಬರ್ಲಿಕ್ಕಾಗಲ್ಲ ಹಾಗಿದ್ರೆ ಎಲ್ಲಿ ಅಷ್ಟೇ ಸ್ವಾಹ ಅಲ್ವಾ ಈ ಮಾತನ್ನ ಯಾಕೆ ಹೇಳಿದೆ ಕೇಳಿದ್ರೆ ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ ಅದನ್ನು ಏನು ಹೇಳುತ್ತೆ ಕೇಳಿದ್ರೆ ಕೃತಾತ್ಯಯೇ ಅನುಶಯವಾನ್ ಸ್ಮೃತಿಭ್ಯಾಂ ಯಥೇತಮನೆ ವಂಚ ಅನುಶಯವಾನ್ ಅಂತ ಭಾಳ ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಭಾಷೆಗಾರರಲ್ಲಿ ಈಗ ನಾವೊಂದು ಪಾತ್ರೆಯಲ್ಲಿ ಜೇನುತುಪ್ಪವನ್ನು ಹಾಕಿಡ್ತೇವೆ ಅದನ್ನು ಎಲ್ಲರೂ ಸಹ ತಿನ್ನುವಷ್ಟು ನಾವು ಹಾಕ್ತೇವೆ ಎಷ್ಟೇ ಹಾಕಿದರೂ ಸಹ ಆ ಪಾತ್ರೆಗೆ ಒಂದಿಷ್ಟು ಅಂಟ್ಕೊಂಡು ಇರುತ್ತೋ ಇಲ್ವೋ ಹಾಗೆ ಆ ಜೀವಾತ್ಮನಿಗೆ ಒಂದಿಷ್ಟು ಪುಣ್ಯದ ಅಂಶ ಏನಾಗಿರುತ್ತೆ ಅಂಟ್ಕೊಂಡಿರುತ್ತೆ ಯಾಕೆ ಅಂಟ್ಕೊಂಡಿರುತ್ತೆ ಅಂದರೆ ಟು ಕಮ್ ಬ್ಯಾಕ್ ವಾಪಸ್ ಬರೋದಕ್ಕೆ ಅಂತ ಅನುಶಯವಾನ್ ಅಂತ ಇಷ್ಟು ಆದ ಮೇಲೆ ಮತ್ತು ಪುನಃ ನಮ್ಮ ಸಂಶಯ ಪರಿಹಾರ ಆಗುತ್ತೆ ಆದ್ದರಿಂದ ಜ್ಞಾನಿಯಾದವನು ಅಂದರೆ ನಿಷ್ಕಾಮಕರ್ಮಯೋಗಿ ಉಪಾಸಕನು ಕೃಷ್ಣ ಪಕ್ಷದ ಅಥವಾ ದಕ್ಷಿಣಾಯನದ ಈ ಯಾವ ಸಂದರ್ಭದಲ್ಲಾದರೂ ಮರಣ ಹೊಂದಲಿ ಅವನ ಪ್ರಯಾಣಕ್ಕೆ ಯಾವುದೇ ತೊಂದರೆ ಇಲ್ಲ ಅವನು ಉತ್ತರ ಆಯಣದಲ್ಲಿಯೇ ಪ್ರಯಾಣ ಮಾಡಿದ ಹಾಗೆ ಅಂತ ಮತ್ತೆ ಸಕಾಮಕರ್ಮಯೋಗಿಯಾದವನು ಹಗಲನಾರು ಮರಣ ಹೊಂದಲಿ ಶುಕ್ಲ ಪಕ್ಷದಲ್ಲಾದರೂ ಮರಣ ಹೊಂದಲಿ ಅವನು ಈ ದಕ್ಷಿಣ ಪಥದಲ್ಲಿಯೇ ಪ್ರಯಾಣ ಮಾಡ್ತಾನೆ ಎಷ್ಟು ಸ್ಪಷ್ಟ ಹಾಗಾಗಿ ಇದನ್ನು ಬ್ರಹ್ಮಸೂತ್ರ ಸ್ಪಷ್ಟ ಮಾಡುತ್ತೆ ಜ್ಞಾನಿಗಳಾದವರು ನಮ್ಮಲ್ಲಿ ಮಹಾಮಹಾಜ್ಞಾನಿಗಳ ಆಗಿ ಹೋಗಿದ್ದಾರೆ ಅವರೆಲ್ಲೂ ದಕ್ಷಿಣಾಯನದಲ್ಲೂ ದೇಹ ಬಿಟ್ಟಿದ್ದಾರೆ ಅಲ್ವಾ ಅವ್ರಿಗೆ ಹಾಗಿದ್ರೆ ಏನು ದಕ್ಷಿಣಾಯಣದಲ್ಲೇ ಪ್ರಯಾಣವಾ ಅಂತಂದರೆ ಇಲ್ಲ ಬ್ರಹ್ಮಸೂತ್ರ ಹೇಳುತ್ತೆ ಅತಶ್ಚಾಯನೇ ಪಿ ದಕ್ಷಿಣ ಅಂದರೆ ಅವರಿಗೆ ಈ ದಕ್ಷಿಣಾಯಣದ ಪ್ರಯಾಣದ ದಾರಿಯಲ್ಲ ಅವರು ದಕ್ಷಿಣಾಯನದಲ್ಲಿ ಮರಣ ಹೊಂದಿದರೂ ಸಹ ಕೃಷ್ಣ ಪಕ್ಷದಲ್ಲಿ ಮರಣ ಹೊಂದಿದರೂ ಸಹ ರಾತ್ರಿಯಲ್ಲಿ ಮರಣ ಹೊಂದಿದರೂ ಸಹ ಅವರಿಗೆ ಉತ್ತರ ಪಥವೇ ಇಷ್ಟಾದಮೇಲೆ ಮತ್ತ ನಮಗೆ ಈಗ ಇನ್ನೊಂದು ಸಂಶಯ ಕಾಡಲಿಕ್ಕೆ ಶುರುವಾಗ್ತದೆ ಏನು ಸಂಶಯ ಅಂದರೆ ಹಾಗಿದ್ರೆ ಈ ಜ್ಞಾನಿಗಳಾದವರು ಉಪಾಸಕರಾದವರು ಕೃಷ್ಣ ಪಕ್ಷದಲ್ಲಾಗಲಿ ಅಥವಾ ರಾತ್ರಿಯಲ್ಲಾಗಲಿ ಅಥವಾ ಈ ದಕ್ಷಿಣಾಯಣದಲ್ಲಾಗಲಿ ಯಾವಾಗ ಸತ್ರು ಅವರಿಗೆ ಬೆಳಕಿನ ದಾರಿಯೇ ಸಿಗ್ತದೆ ಅಂತ ಆದಮೇಲೆ ಭೀಷ್ಮಾಚಾರ್ಯ ಉತ್ತರಾಯಣಕ್ಕಾಗಿಯೇ ಯಾಕೆ ಕಾದು ಕುಳಿತಿದ್ದ ಅಂತ ಒಂದು ಪ್ರಶ್ನೆ ಅಲ್ವಾ ನಮ್ಗೆ ಈಗ ಬರೋದಿಲ್ಲ ಅದು ಉಪನ್ಯಾಸ ಕೇಳಿ ಒಂದೊಂದೇ ಮೆಟ್ಲು ಇರಬೇಕಿದ್ರೆ ಹೌದಲ್ವಾ ಅಂತ ಹೀಗೆ ತಲೆ ಕೆರೆಯೋದಕ್ಕೆ ಶುರು ಆಗ್ತದೆ ಅದಕ್ಕೂ ಸಹ ಉತ್ತರ ಉಂಟು ಏನು ಅಂದರೆ ಇದಕ್ಕೆ ಎರಡು ಸಮಾಧಾನ ಭೀಷ್ಮಾಚಾರ್ಯರು ಏಕೆ ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡಿದರು ಉತ್ತರಾಯಣ ಪ್ರಶಸ್ತ ಅಲ್ವಾ ಸಾಯೋದಕ್ಕೆ ಅಂತ ಅದಕ್ಕೆ ಕಾರಣ ಉಂಟು ಒಂದು ಈ ಪ್ರಾಶಸ್ತ್ಯ ಪ್ರಸಿದ್ಧಿ ಎನ್ನುವಂಥದ್ದು ಅದು ಅಜ್ಞರಿಗೆ ಸಂಬಂಧಪಟ್ಟಂಥ ವಿಷಯ ಹಾಗಾಗಿ ಲೋಕದಲ್ಲಿ ಜನರಿಗೆ ಆ ಒಂದು ಶ್ರದ್ಧಾ ಉತ್ಪನ್ನಕ್ಕೋಸ್ಕರ ಅದು ಹೀಗೆ ಒಂದು ವ್ಯವಸ್ಥೆ ಅಂತ ಒಂದು ಅದು ಶ್ರದ್ಧೆಗೆ ಸಂಬಂಧಪಟ್ಟಿದ್ದು ಅಂದರೆ ಅಜ್ಞರಿಗೆ ಸಂಬಂಧಪಟ್ಟ ವಿಷಯ ಜ್ಞಾನಿಗಳಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ನಮ್ಮಲ್ಲಿ ಈ ಅಜ್ಞತೆ ಎಷ್ಟಿದೆ ಕೇಳಿದೆ ನೋಡಿರಿ ಎಷ್ಟು ಒಳ್ಳೆಯ ದಿನ ಸತ್ರು ಉತ್ತರಾಯಣ ಸೋಮವಾರ ಹಗಲು ಅಂತೆಲ್ಲ ಅಂದರೆ ಈ ಹೇಳೋರು ಮಹಾ ಸರ್ವಜ್ಞರು ಎಲ್ಲ ಗೊತ್ತೋ ಅವರಿಗೆ ಅಂತ ಅಂದ್ರೆ ಅವ್ರು ಹೋಗಿ ಸೇರುವ ಜಾಗವನ್ನೆಲ್ಲ ಇವ್ರು ನೋಡ್ಕೊಂಡು ಬಂದುಬಿಟ್ಟಿದ್ದಾರೆ ಹೀಗೆ ಅಂತ ಇದು ಹೇಳಿ ಅಜ್ಞತೆ ಅಲ್ಲದೆ ಬೇರೆನಾ ಇದು ಇದು ಯಾಕೆ ಕೇಳಿದರೆ ಸತ್ತವರು ಕಡೆಯವರಿಗೆ ಸಮಾಧಾನ ಹೇಳೋದಕ್ಕೆ ಅಂತ ಅವರೇ ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವೇನು ಸಮಾಧಾನ ಹೇಳೋದಿದೆ ಅಲ್ಲಿದೆ ಅವರು ಸದ್ಯ ಸತ್ನಲ್ಲ ಸಾಕು ಅನ್ನೋ ಸ್ಥಿತಿಯಲ್ಲಿ ಅವರು ಇರ್ತಾರೆ ಇವರು ಸುಮ್ಮನೆ ಒಂದಿಷ್ಟು ಏನೋ ಹೇಳ್ತಾರೆ ಇದು ಅದಕ್ಕೋಸ್ಕರ ಹೇಳಿದ್ದು ಶಾಸ್ತ್ರದಲ್ಲಿ ಇದೆಲ್ಲ ಅಜ್ಞರ ವಿಚಾರವೇ ಅಷ್ಟೇ ಹೊರತು ಸಹ ಜ್ಞಾನಿಗಳ ವಿಚಾರ ಅಲ್ಲ ಒಂದು ಅಂದರೆ ಈ ಪ್ರಾಶಸ್ತ್ಯ ಪ್ರಸಿದ್ಧಿ ಎನ್ನುವಂಥದ್ದು ಅಜ್ಞರಿಗೆ ಸಂಬಂಧಪಟ್ಟಿದ್ದು ಒಂದು ಎರಡನೇದು ಆತ ತಂದೆಯ ವರದ ಮಹಿಮೆಯನ್ನು ಜನರಿಗೆ ತೋರಿಸಿಕೊಡಬೇಕಾಗಿತ್ತು ತನ್ನ ತಂದೆಗೆ ಇಂತಹ ವರವನ್ನು ಕೊಡುವಂಥ ಸಾಮರ್ಥ್ಯ ಇತ್ತು ಅವನು ಹೇಳಿ ಅಕಸ್ಮಾತ್ತಾಗಿ ದಕ್ಷಿಣಾಯನದಲ್ಲಿ ಭೀಷ್ಮ ದೇಹ ಬಿಟ್ಟಿದ್ದರೆ ಶಂತುನ ವರಕ್ಕೆ ಆ ಸಾಮರ್ಥ್ಯ ಇರಲಿಲ್ಲ ಅಂತ ಅರ್ಥ ಆಗ್ತಿತ್ತ ಇಲ್ವೋ ಹಾಗಾಗಿ ಆ ವರದ ಮಹಿಮೆಯನ್ನು ಜನರಿಗೆ ತೋರಿಸಬೇಕಿತ್ತು ಅದಕ್ಕೋಸ್ಕರ ಇದು ಎರಡನೇ ಸಮಾಧಾನ ಇನ್ನು ಮೂರನೇದು ಒಂದು ಸಮಾಧಾನ ಉಂಟು ಏನು ಅಂದರೆ ಇದೊಂದು ಆಚಾರ ಸಂರಕ್ಷಣೆ ಮಾಡಿದಂಥ ವಿಷಯ ಅಂದರೆ ಮಹಾತ್ಮರಾದವರು ಹೀಗೆ ಅಂದುಕೊಂಡಾಗ ಅವ್ರು ಹಾಗೇ ಮಾಡ್ತಾರೆ ನಾವು ಅಂದುಕೊಂಡಾಗ ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ಮೂರು ರೀತಿಯ ಸಮಾಧಾನದ ಹಿನ್ನೆಲೆಯಲ್ಲಿ ಭೀಷ್ಮ ಯಾಕೆ ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡಿದ ಅನ್ನೋದಕ್ಕೆ ಉತ್ತರ ಇಷ್ಟು ಆದಮೇಲೆ ಮತ್ತೆ ಈ ಶ್ಲೋಕದ ಬಹುಭಾಗದ ಅರ್ಥ ಆದಂಗಾಯಿತು ಮತ್ತೆ ಇಪ್ಪತ್ತೇಳನೆಯ ಶ್ಲೋಕ ಹಾಂ ಸಾರಿ ಇಪ್ಪತ್ತಾರನೆಯ ಶ್ಲೋಕ ಶುಕ್ಲಕೃಷ್ಣೇ ಗತಿಹ್ಯೇತೆ ಹೇತೆ ಜಗತಃ ಶಾಶ್ವತೆಯ ಮತೆ ಏಕೆಯ ಯಾತ್ಯನಾವೃತ್ತಿ ವರ್ತತೆ ಪುನಃ ಅರ್ಜುನ ಈ ಶುಕ್ಲ ಮತ್ತು ಕೃಷ್ಣಗಳೆನ್ನುವಂಥ ಎರಡು ಗತಿಗಳು ಜಗತ್ತಿಗೆ ಶಾಶ್ವತವಾಗಿ ಇವೆ ಗತಿಗಳು ಅಂದರೆ ದಾರಿಗಳು ಅಂತರ್ಥ ಇವುಗಳಲ್ಲಿ ಒಂದರಿಂದ ಪ್ರಯಾಣ ಮಾಡಿದವನು ಅಂದರೆ ಈ ದೇವಯಾನದಿಂದ ಪ್ರಯಾಣ ಮಾಡಿದವನು ಪುನರ್ಜನ್ಮವನ್ನು ಪಡೆಯೋದಿಲ್ಲ ಇನ್ನೊಂದರಿಂದ ಅಂದರೆ ಈ ಪಿತೃಯಾಣದಿಂದ ಪ್ರಯಾಣ ಮಾಡಿದವನು ಆತ ಮತ್ತ ಪುನಃ ಹಿಂದೂರಿಗೆ ಬರ್ತಾನೆ ಶುಕ್ಲ ಕೃಷ್ಣೇ ಗತಿಹ್ಯೇತೇ ಜಗತ ಶಾಶ್ವತೇ ಮತೆ ಇಲ್ಲೊಂದು ಶಬ್ದ ಹೇಳ್ತಾನೆ ಗೀತಾಚಾರ್ಯ ಈ ಶುಕ್ಲ ಮತ್ತು ಕೃಷ್ಣ ಗತಿಗಳಿದ್ದಾವಲ್ಲ ಇವು ಜಗತ್ತಿನಲ್ಲಿ ಅಂದರೆ ಶಾಶ್ವತವಾಗಿರ್ತದೆ ಯಾಕಂದರೆ ಎಲ್ಲಿವರೆಗೂ ಹುಟ್ಟವರು ಸಾಯಿವರು ಇರ್ತಾರೋ ಅಲ್ಲಿವರೆಗೂ ಈ ವ್ಯವಸ್ಥೆ ಇದ್ದೇ ಇರ್ತದೆ ಅಂತ ಈ ವ್ಯವಸ್ಥೆ ಯಾವಾಗ ರದ್ದಾಗ್ತದೆ ಯಾವಾಗ ಈ ಲೈಸೆನ್ಸ್ ರದ್ದಾಗ್ತದೆ ಅಂದರೆ ಹುಟ್ಟೋರು ಸಾಯುವರು ಇಲ್ಲದೇ ಇದ್ದಾಗ ಈ ವ್ಯವಸ್ಥೆ ರದ್ದಾಗಿ ಹೋಗ್ತದೆ ಈ ಜ್ಞಾನ ಎನ್ನುವಂಥದ್ದು ಅದು ಪ್ರಕಾಶಮಾನವಾದದ್ದು ಹಾಗಾಗಿ ಈ ಶುಕ್ಲಗತಿ ಜ್ಞಾನ ಪ್ರಕಾಶವಿಲ್ಲದರಿಂದ ಪಿತೃಯಾಣವೂ ಕೃಷ್ಣಗತಿ ಎಂದು ಹೆಸರು ಅದರಿಂದ ಈ ಸಂಸಾರ ನಿತ್ಯಾಂತ ತಾತ್ಕಾಲಿಕವಾಗಿ ನಿತ್ಯ ಆದ್ದರಿಂದ ಈ ಗತಿಗಳು ಸಹ ಸ ಇದ್ದೇ ಇರ್ತವೆ ಅದರ ಜೊತೆಗೆ ಇಲ್ಲೊಂದು ಶಬ್ದ ಉಂಟು ಏನು ಹೇಳ್ತಾನೆ ಅಂದರೆ ಜಗತಃ ಅಂತ ಜಗತ್ತ ಜಗತಃ ಅನ್ನೋದಕ್ಕೆ ಅರ್ಥ ಈ ಜಗತ್ತಿನಲ್ಲಿರೋ ಎಲ್ಲರಿಗೂ ಈ ಗತಿಗಳು ಉಂಟಾಗ್ತವೆ ಅಂತ ಅರ್ಥ ಅಲ್ಲ ಹಾಗಿದರೆ ಯಾರಿಗೆ ಅಂತಂದರೆ ಈ ನಿಷ್ಕಾಮಕರ್ಮಯೋಗಿಗಳಿಗೆ ಮತ್ತು ಸಕಾಮ ಕರ್ಮಯೋಗಿಗಳಿಗೆ ಇಬ್ಬರಿಗೆ ಮಾತ್ರ ಅಂತಲೇ ಅರ್ಥ ಈ ಶಬ್ದದಿಂದ ಈ ಇಬ್ಬರನ್ನೇ ನಾವು ಪರಿಗ್ರಹ ಮಾಡಬೇಕು ಅಷ್ಟು ಹಿನ್ನೆಲೆಯಲ್ಲಿ ಪಾಪಿಗಳಿಗೆ ಈ ಗತಿಗಳು ಇಲ್ಲ ಅನ್ನೋದು ಸ್ಪಷ್ಟ ಈ ಎರಡು ಮಾರ್ಗಗಳು ಸಹ ಪ್ರವಾಹ ರೂಪದಿಂದ ಅನಾದಿ ಕಾಲದಿಂದಲೂ ಸಹ ಹರಿದುಕೊಂಡು ಇವೆ ಶಾಶ್ವತವಾಗಿವೆ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಏನು ಅಂದರೆ ಈ ಜಗತಃ ಅನ್ನೋದಕ್ಕೆ ನಾನು ಹೇಳಿದೆ ಸಕಾಮ ಕರ್ಮಯೋಗಿಗಳು ಮತ್ತು ನಿಷ್ಕಾಮಕರ್ಮಯೋಗಿಗಳು ಅಂತ ಇಲ್ಲಿ ಕೃಷ್ಣ ಒಂದು ಶಬ್ದವನ್ನು ಹಿಂದೆ ಪ್ರಯೋಗ ಮಾಡಿದ್ದಾನೆ ಏನು ಅಂದರೆ ಈ ಸಕಾಮ ಕರ್ಮಿಗಳನ್ನು ಸಹ ಯೋಗಿಗಳು ಎನ್ನುವಂತಹ ಆ ಶಬ್ದದಿಂದ ಕರೆದಿದ್ದಾನೆ ನಿಷ್ಕಾಮಕರ್ಮಿಗಳನ್ನು ಯೋಗಿಗಳು ಅಂತ ಕರೆದೇನು ಅಪಚಾರ ಇಲ್ಲ ಬೇಸರ ಇಲ್ಲ ನಮಗೆ ಆದರೆ ಯಾರು ಫಲದ ಬೆನ್ನು ಹತ್ತಿ ಕರ್ಮವನ್ನು ಮಾಡ್ತಾರೋ ಅವರನ್ನೂ ಸಹ ಯೋಗಿಗಳು ಅಂತ ಕರೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆ ಮಧ್ಯದಲ್ಲಿ ಅದಕ್ಕೆ ಸಮಾಧಾನ ಇಷ್ಟೇ ನಾವು ಒಂದನ್ನು ಗಮನಿಸಬೇಕು ಅವರನ್ನು ಗೌರವದಿಂದ ಕೃಷ್ಣ ಅವರಿಗೂ ಒಂದು ಉತ್ತಮ ಸ್ಥಾನ ಉಂಟು ಅಂತ ಹೇಳೋದಕ್ಕೋಸ್ಕರ ಅವರನ್ನು ಯೋಗಿಗಳು ಅಂತ ಕರೆದಿದ್ದಾನೆ ಯಾಕೆ ಅಂದರೆ ಸಕಾಮ ಭಾವನೆಯಿಂದಲಾದರೂ ಸಹ ಅವರು ಇಂಥ ಕರ್ಮಗಳನ್ನು ಮಾಡ್ತಾರಲ್ಲ ಈ ಇಷ್ಟ ಪೂರ್ತ ದತ್ತ ಇವುಗಳನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಬೇಕಷ್ಟು ದುಡ್ಡಿರ್ತದೆ ಎಷ್ಟು ಜನರಿಗೆ ಆ ಪ್ರವೃತ್ತಿ ಬರ್ತದೆ ಎಲ್ಲ ಅನುಕೂಲಗಳೂ ಇರ್ತವೆ ಎಷ್ಟು ಜನ ಆ ಕರ್ಮವನ್ನು ಮಾಡ್ತಾರೆ ಹಾಗಾಗಿ ದುಡ್ಡಿದ್ದವರಿಗೆ ಎಲ್ಲರಿಗೂ ಸಹ ಪ್ರವೃತ್ತಿ ಇರುವುದಿಲ್ಲ ಆ ಪ್ರವೃತ್ತಿ ಇದ್ದ ಎಲ್ಲರಿಗೂ ಸಹ ದುಡ್ಡಿರುವುದಿಲ್ಲ ಹಾಗ ಅದೂ ಸಹ ಯಾವುದೋ ಪೂರ್ವಜನ್ಮದ ಸುಕೃತ ವಿಶೇಷದಿಂದ ಆಗುವಂಥದ್ದಾದ್ದರಿಂದ ಅವರನ್ನು ಅಷ್ಟರ ಮಟ್ಟಿಗೆ ಯೋಗಿಗಳು ಅಂತ ಕರೀಬಹುದು ಅಂತ ಒಂದರ್ಥ ಇನ್ನೊಂದು ನೋಡಿ ನಾವು ಅವರನ್ನು ಹಗುರವಾಗಿ ಕಾಣುವಂತಿಲ್ಲ ಅವರ ಜೊತೆಗೆ ನಮ್ಮನ್ನು ನಾವು ಸ್ವಲ್ಪ ಕಂಪೇರ್ ಮಾಡಿಕೊಳ್ಳೋಣ ಅವರಲ್ಲಿ ಹೋಗಿ ಸುಖ ಅನುಭವಿಸ್ತಾರೆ ಮತ್ತು ವಾಪಸ್ ಬರ್ತಾರೆ ಅಂತ ಅಂದರೆ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿನ ದಿವ್ಯ ಸುಖಗಳನ್ನು ಅನುಭವಿಸ್ತಾರೆ ತಾವತ ಅವರು ನಿಕೃಷ್ಟರಲ್ಲ ನಮಗೇನಾದ್ರು ಆ ಚಾನ್ಸ್ ಸಿಕ್ಕಿದ್ರೆ ನಾವೇನಾರು ಬೇಡ ಅಂತ ಹೇಳ್ತಿದ್ವಾ ವಿಚಾರ ಮಾಡಿ ಯಾಕೆಂದರೆ ಸುಖವನ್ನು ಅನುಭವಿಸಬೇಕು ಅಂತ ಬಯಸುವುದು ಮನುಷ್ಯನ ಸಹಜ ಪ್ರವೃತ್ತಿ ಅದರಿಷ್ಟೇ ಅವನು ಈ ದಾರಿಯ ಮೂಲಕ ಹೋಗಿ ಆ ಸುಖವನ್ನು ಅನುಭವಿಸ್ತಾನೆ ಅವನು ಅನುಭವಿಸುವ ಸುಖ ಕ್ಷಯವಾಗತ್ತೆ ವಾಪಸ್ ಬರ್ತಾನೆ ನಿಷ್ಕಾಮ ಕರ್ಮಯೋಗಿ ಹಾಗಲ್ಲ ಅವನು ಈ ಸುಖವನ್ನು ಬಯಸದೆ ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಕೊಂಡು ದಾರಿಯ ಮೂಲಕ ಪ್ರಯಾಣ ಮಾಡ್ತಾನೆ ಆದರೆ ಅದು ಎಷ್ಟು ಜನರಿಗೆ ಸಾಧ್ಯ ಅಂತ ಪ್ರಶ್ನೆ ಹಾಗಾಗಿ ಈ ಸಕಾಮ ಕರ್ಮ ಯೋಗಿಗಳಿದ್ದಾರಲ್ಲ ಅವರು ನಾವು ಹಗುರವಾಗಿ ಕಾಣುವಂತಿಲ್ಲ ನಮಗೆ ಅಷ್ಟರ ಮಟ್ಟಿಗೂ ಯೋಗ್ಯತೆ ಇದೆಯೋ ಇಲ್ಲೋ ಯಾರಿಗೂ ಗೊತ್ತು ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಅವರನ್ನು ಸಹ ಏನಂತ ಕರೆದಿದ್ದಾನೆ ಯೋಗಿಗಳು ಅಂದರೆ ಯೋಗಿಗಳಿಗೆ ಸಮಾನರಾದವರು ಅಂತ ಅವರನ್ನು ಗೌರವದಿಂದ ಕಂಡು ಆ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಅಂದರೆ ಇಪ್ಪತ್ತ ಆರನೆಯ ಶ್ಲೋಕದವರೆಗಿನ ಶ್ಲೋಕಗಳ ಅರ್ಥವನ್ನು ನಾವು ನೋಡಿದ ಹಾಗಾಯಿತು ಈಗ ಇಪ್ಪತ್ತೇಳನೆಯ ಶ್ಲೋಕ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗೀ ಮು ಮುಖ್ಯತಿ ಕಶನ ಸಸ್ಮಾತ್ ಸರ್ವೇಶು ಕಾಲು ಯೋಗಯುಕ್ತೋ ಭವಾ ಅರ್ಜುನ ಅರ್ಜುನನ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಂತಹ ಗೀತಾಚಾರ್ಯ ಈಗ ಈ ಪ್ರಶ್ನೆಗಳನ್ನು ಉಪಸಂಹಾರ ಮಾಡೋದಕ್ಕೆ ಇದ್ದಾನೆ ಅರ್ಜುನ ಈ ಎರಡು ಶ್ರುತಿಗಳು ಶ್ರುತಿಗಳು ಅಂದರೆ ದಾರಿಗಳು ಅಂತರ್ಥ ಮಾರ್ಗಗಳು ಅಂತರ್ಥ ಈ ಎರಡು ಮಾರ್ಗಗಳನ್ನು ಸರಿಯಾಗಿ ತಿಳಿದುಕೊಂಡಿದ್ದರೆ ಅಂದರೆ ದೇವಯಾನದಲ್ಲಿ ಪ್ರಯಾಣ ಮಾಡಿದವರಿಗೆ ಪುನಃ ಬದುರುವಿಕೆ ಎನ್ನುವಂಥದ್ದು ಇಲ್ಲ ಅವರಿಗೆ ಸಂಸಾರ ಅನ್ನೋದು ಇಲ್ಲ ಪಿತೃಯಾನದಲ್ಲಿ ಪ್ರಯಾಣ ಮಾಡಿದವರಿಗೆ ಅವರಿಗೆ ಪುನಃ ಬರುವಿಕೆ ಎನ್ನುವಂಥದ್ದು ಉಂಟು ಅವರಿಗೆ ಸಂಸಾರ ಎನ್ನುವಂಥದ್ದು ಉಂಟು ಹೀಗೆ ಮನವರಿಕೆ ಮಾಡಿಕೊಂಡಿದ್ದರೆ ಯಾವ ಯೋಗಿಯೂ ಸಹ ಮತ್ತೆ ಪುನಃ ಮೋಹಕ್ಕೆ ಈಡಾಗುವುದಿಲ್ಲ ಆದ್ದರಿಂದ ನೀನು ಹಾಗೆ ಸಮಾಹಿತನಾಗು ಇದನ್ನು ಸರಿಯಾಗಿ ಅರ್ಥ ಮಾಡಿಕೋ ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಇಲ್ಲಿ ಒಂದು ವಿಶೇಷವಾದಂಥ ಅರ್ಥ ಉಂಟು ಏನು ಅಂದರೆ ನೈತೆ ಶ್ರುತಿ ಪಾರ್ಥ ಜಾನನ್ ಈ ಎರಡು ದಾರಿಗಳನ್ನು ಸರಿಯಾಗಿ ತಿಳಿದುಕೊಂಡು ಅಂತ ಒಂದರ್ಥ ಅದ್ರ ಜೊತೆಗೆ ಇದಕ್ಕೆ ಇನ್ನೂ ಒಂದು ಅರ್ಥ ಉಂಟು ಏನು ಅಂದರೆ ಈ ಅನ್ ಎಂಟನೇ ಅಧ್ಯಾಯದಲ್ಲಿ ಒಟ್ಟು ಅರ್ಜುನ ಏಳು ಪ್ರಶ್ನೆಗಳನ್ನು ಕೇಳಿದ್ದಾನೆ ಕಿಂ ತದ್ ಬ್ರಹ್ಮ ಕಿಮ್ಯಾತ್ಮಂ ಕಂ ಕರ್ಮ ಮತ್ತು ಕಮಧಿ ದತ ಮತ್ತು ಕಂ ಅಧಿಭೂತ ಕಹ ಅಧಿಯಜ್ಞ ಮತ್ತು ಪ್ರಯಾಣ ಚ ಕಥಂ ಜ್ಞೇಯೋ ಸಿ ಅಂತ ಈ ಏಳು ಪ್ರಶ್ನೆಗಳನ್ನು ಕೇಳಿದ್ದಾನಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಂದರೆ ಈ ಪ್ರಶ್ನೆಗೆ ಉತ್ತರ ಹೇಳಿದ್ದಾನೆ ಕೃಷ್ಣ ಇವಾಗ ಈ ಉತ್ತರ ಹೇಳಿದಂತಹ ಈ ಎಲ್ಲ ಅಂಶಗಳನ್ನು ಮನಸ್ಸಿಗೆ ತಂದುಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಆಚರಣೆಗೆ ತಂದುಕೊಂಡವನು ಅಂತ ಅರ್ಥ ಜಾನನ್ ಅನ್ನೋದಕ್ಕೆ ಅರ್ಥ ಆತ ಏನಾಗ್ತಾನೆ ಕೇಳಿದರೆ ಮತ್ತೆ ಪುನಃ ಈ ಶ್ರದ್ಧೆಯಿಂದ ಕರ್ಮವನ್ನು ಅನುಷ್ಠಾನ ಮಾಡುವವನು ಸಮಸ್ತ ಪುಣ್ಯ ಮತ್ತು ಪಾಪಗಳನ್ನು ದಾಟಿ ಆತ ಮುಂದಕ್ಕೆ ಪ್ರಯಾಣ ಮಾಡ್ತಾನೆ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ ಇಷ್ಟಾದ ಮೇಲೆ ಮತ್ತೆ ಈ ಇಪ್ಪತ್ತ ಎಂಟನೆಯ ಶ್ಲೋಕ ಅಂದರೆ ಈ ಅಧ್ಯಾಯದ ಕೊನೆಯ ಶ್ಲೋಕ ಫಲಶ್ರುತಿ ಇದನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ ವೇದೇಶು ಯಜ್ಞು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಅತ್ಯೇತಿ ತತ್ಸರ್ವರ್ವೀ ವಿಧಿ ಯೋಗಿ ಪರಂ ಸ್ಥಾನುಪೈತಿ ಚಾಧ್ಯ ಶ್ರೀಮದ್ಭಗವದ್ಗೀತು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜು ಸಂವಾ ಅಷ್ಟಮ ವೇದು ಅಂದರೆ ಈ ನಿನ್ನ ಏಳು ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನಾನು ಹೇಳಿದ್ದೇನೆ ಈ ಏಳು ಪ್ರಶ್ನೆಗಳಿಗೂ ನಾನೇನು ಉತ್ತರವನ್ನು ಹೇಳಿದ್ದೇನಲ್ಲ ಈ ಉತ್ತರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಸರಣೆ ಮಾಡಲಿಕ್ಕೆ ಮುಂದಾದವನಿಗೆ ಅಂತ ಅರ್ಥ ಅವನಿಗೆ ಇದನ್ನು ಅರಿತುಕೊಂಡಂತಹ ಯೋಗಿ ಎಂಥ ಫಲ ಪಡಿತಾನೆ ಅಂದರೆ ವೇದಾಧ್ಯಯನವನ್ನು ಮಾಡಿದರೆ ಎಂತಹ ಫಲ ಸಿಗ್ತದೆಯೋ ಅಂತಹ ಫಲವನ್ನು ಪಡಿತಾನೆ ಒಂದು ಮತ್ತು ಯಜ್ಞಾನುಷ್ಠಾನವನ್ನು ಮಾಡಿದರೆ ಎಂಥ ಫಲ ಸಿಗ್ತದೆಯೋ ಅಂತಹ ಫಲವನ್ನು ಪಡಿತಾನೆ ತಪಶ್ಚರಣೆ ಮಾಡಿದರೆ ಏನು ಫಲ ಸಿಗ್ತದೆಯೋ ಅಂಥ ಫಲವನ್ನು ಪಡಿತಾನೆ ಮತ್ತು ಐಶ್ವರ್ಯ ದಾನವನ್ನು ಮಾಡಿದರೆ ಏನು ಫಲ ಸಿಗ್ತದೆಯೋ ಅಂತಹ ಫಲವನ್ನು ಆತ ಪಡಿತಾನೆ ಹೀಗೆ ಶಾಸ್ತ್ರದಲ್ಲಿ ಉಕ್ತವಾದಂತಹ ಈ ಎಲ್ಲ ಉತ್ತಮ ಫಲಗಳನ್ನು ಸಹ ಆತ ಪಡಿತಾನೆ ಮತ್ತು ಅದನ್ನೆಲ್ಲವನ್ನೂ ಸಹ ದಾಟಿ ಹೋಗ್ತಾನೆ ಅವನು ಪ್ರಕೃಷ್ಟವಾದಂಥ ಸ್ಥಾನವನ್ನು ಪಡಿತಾನೆ ಪ್ರಕೃಷ್ಟವಾದ ಸ್ಥಾನ ಅಂದರೆ ಅಲ್ಲೊಂದು ಶಬ್ದ ಉಂಟು ಅಲ್ಲಿ ಸ್ಥಾನ ಮುಪೈತಿ ಚ ಆದ್ಯಂ ಅಂತ ಮೊದಲ ಸ್ಥಾನ ಮೊಟ್ಟ ಮೊದಲ ಸ್ಥಾನ ಅಂದರೆ ಮೊದಲಿರುವುದು ಯಾವುದು ಅಂದರೆ ಬ್ರಹ್ಮ ವಸ್ತು ಅಂತ ಅರ್ಥ ಅದನ್ನು ಆತ ಪಡಿತಾನೆ ಅಂದರೆ ಬ್ರಹ್ಮಭಾವವನ್ನು ಹೊಂದುತ್ತಾನೆ ಎನ್ನುವಂತಹದ್ದು ಅರ್ಥ ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಒಂದು ಸ್ವಲ್ಪ ವಿವರಣೆ ನೋಡೋಣ ವೇದೇಶು ವೇದವನ್ನು ಅಧ್ಯಯನ ಮಾಡೋದು ಅಂದರೆ ಅದೊಂದು ಸುಲಭವಾದ ಕೆಲಸ ಅಲ್ಲ ಇವತ್ತಿನ ಅಧ್ಯಯನ ಕ್ರಮದಲ್ಲಿ ಒಂದು ವೇದನ್ನು ಸರಿಯಾಗಿ ಅಧ್ಯಯನ ಮಾಡೋದಕ್ಕೆ ಹನ್ನೊಂದು ವರ್ಷಗಳು ಬೇಕು ಬರೀ ಒಂದು ವೇದವನ್ನು ಇನ್ನು ಅದರ ಜೊತೆಗೆ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದ ಅಂತ ಅದಕ್ಕೆ ಆರು ಅಂಗಗಳಿವೆ ಒಂದೊಂದು ಅಂಗವನ್ನು ಅಧ್ಯಯನ ಮಾಡೋದಕ್ಕೆ ಐದೈದು ವರ್ಷ ಅಂತ ಇಟ್ಕೊಳ್ಳಿ ಐದಾರಲೇ ಮೂವತ್ತು ಮತ್ತು ಹನ್ನೊಂದು ಅಂದರೆ ನಲವತ್ತೊಂದು ವರ್ಷಗಳ ಕಾಲ ನಿರಂತರ ಅಧ್ಯಯನ ಮಾಡಿದವನಿಗೆ ಏಕಾಗ್ರ ಮನಸ್ಸಿನಿಂದ ಏನು ಫಲ ಸಿಗತ್ತೋ ಅಂತಹ ಫಲ ಇವನಿಗೆ ಸಿಗತ್ತೆ ಈ ಏಳು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆಚರಣೆಗೆ ತಂದುಕೊಂಡವನಿಗೆ ಮತ್ತು ಎರಡನೇದು ಯಜ್ಞು ಒಂದು ಯಜ್ಞ ಮಾಡೋದೊಂದು ಸುಲಭ ಅಲ್ಲ ಸಾಂಗ ಯಜ್ಞ ಅಂದರೆ ಆ ಯಜ್ಞ ಸಾದ್ಗುಣ್ಯ ಆಗಬೇಕು ಅಂತಾದಾಗ ಅಂದರೆ ಅದು ಗುಣವುಳ್ಳದ್ದಾಗಬೇಕು ಅಂತಾದಾಗ ಅದಕ್ಕೆ ಏನೇನು ಶಾಸ್ತ್ರ ಹೇಳುತ್ತೋ ಅಷ್ಟಷ್ಟು ದಾನ ಮಾಡಬೇಕು ಆವಾವು ಕಾಲದಲ್ಲಿ ಮಾಡಬೇಕು ಅದೇ ಸ್ಥಳದಲ್ಲಿ ಮಾಡಬೇಕು ಅಂತಂತಹ ಋತ್ವಿಜರೇ ಸಿಗಬೇಕು ಇಂಥವರಿಗೆ ದಾನಮಾನಗಳನ್ನು ಮಾಡಿದಾಗ ಆ ಯಜ್ಞ ಸಾದ್ಗುಣ್ಯವಾಗ್ತದೆ ಅಂದರೆ ಫಲ ಕೊಡುವಂಥದ್ದು ಆಗ್ತದೆ ನಮ್ಮಲ್ಲಿ ಹೇಳ್ತೇವಲ್ಲ ನಾವು ಏನೂ ಯಜ್ಞ ಮಾಡೋದಿಲ್ಲ ಆದರೂ ಸಹ ಅಯ್ಯೋ ಆ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು ಯಜ್ಞ ಆಯಿತು ಕಣ್ರಿ ನನಗೆ ಅಂತ ಇವರಿಗೆ ಗೊತ್ತಿರೋದು ಯಜ್ಞ ಅನ್ನೋ ಶಬ್ದ ಅಷ್ಟೇ ಎರಡು ಅಕ್ಷರದನ ಶಬ್ದ ಅಷ್ಟೇ ಇನ್ನೇನು ಗೊತ್ತಿಲ್ಲ ಆದರೂ ಆ ಸುಪ್ತ ಮನಸ್ಸಿಗೆ ಗೊತ್ತು ಯಜ್ಞ ಮಾಡುವುದು ಬಹಳ ಕಷ್ಟ ಅಂತ ಹಾಗೆಲ್ಲಿದ್ರೆ ಹಾಗೆ ಹೇಳ್ತಾರಾ ನೋಡಿ ನಮ್ಮಲ್ಲಿ ಮಕ್ಕಳು ಎಸ್ ಎಲ್ ಸಿ ಪರೀಕ್ಷೆಗೆ ಓದ್ತಿರ್ತಾರೆ ಹಳ್ಳಿಗಳಲ್ಲ ಪೇಟೆಯಲ್ಲಿ ವಿಶೇಷವಾಗಿ ಅವನು ಓದುವವನು ಅವನು ಪರೀಕ್ಷೆ ಬರೆಯುವವನು ಆದರೆ ಅವನು ಪರೀಕ್ಷೆ ಕೊನೆಯ ದಿವಸ ಪರೀಕ್ಷೆ ಮಗದು ಬರದ ಮುಗಿಸುವಾಗ ತಾಯಿ ಹೇಳ್ತಾಳೆ ಪಕ್ಕದ ಮನೆಯವ್ರ ಹತ್ರ ಇವತ್ತಿಗೆ ನನಗೊಂದು ಯಜ್ಞ ಅದಂಗೆ ಆಯ್ತಪ್ಪ ಅಂತ ಅಷ್ಟೇ ಇವರು ಯಜ್ಞ ಮಾಡಿ ಕಡ್ದಿದ್ದೇನ ಟೆನ್ಷನ್ ಮಾಡ್ಕೊಂಡಿದ್ದು ಅಷ್ಟೆ ಅಲ್ವಾ ಅಂದರೆ ಕಷ್ಟ ಸಾಧ್ಯ ಎನ್ನುವಂಥದ್ದು ಅಷ್ಟೇ ಹಾಗೆ ಮಕ್ಕಳು ಮದುವೆ ಮಾಡ್ತೇವೆ ಏನಿಲ್ಲ ಮೂರೇ ದಿವಸ ಚೌಟ್ರಿ ಓಡಾಟ ಮಾಡಿದ್ದು ನಾಲ್ಕನೇ ದಿವಸ ಉಸ್ಸಪ್ಪ ಅಂಥೇಳಿ ಒಂದು ಯಜ್ಞ ಮಾಡೋದಂಗೆ ಆಯಿತು ಅಂತ ತೀರಾ ಸಾಮಾನ್ಯವಾಗಿ ನಾವು ಹೇಳ್ತೇವೆ ಆದರೂ ನಮ್ಮ ಮನಸ್ಸಿಗೆ ಗೊತ್ತು ಅದೊಂದು ಕಷ್ಟ ಸಾಧ್ಯವಾದದ್ದು ಅಂತ ಹೀಗೆ ಈ ಯಜ್ಞವನ್ನು ಮಾಡಿದಾಗ ಏನು ಫಲ ಸಿಗ್ತದೆಯೋ ಆ ಫಲವನ್ನು ಈತ ಪಡೆದುಕೊಳ್ತಾನೆ ಯಾರು ಈ ಏಳು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿಟ್ಕೊಂಡವನು ಮತ್ತು ತಪಸ್ಸು ಚೈವ ತಪಸ್ಸು ಅಂದರೆ ವಿಧಿವತ್ತಾಗಿ ತಪಸ್ಸು ಮಾಡೋದು ಮನಮಿರ್ದ ತಪಸ್ಸು ಮಾಡ್ತಾರೆ ಈ ಲೌಕ್ ತಪಸ್ಸು ಅನ್ನೋದಕ್ಕೆ ಅರ್ಥ ಏನು ತಪ ಆಲೋಚನೆ ಅಂತ ನಿರಂತರ ಯೋಚಿಸುವುದು ಅಂತ ನಮ್ಮಲ್ಲೂ ನಾವು ತಪಸ್ಸು ಮಾಡ್ತೇವೆ ಲೌಕಿಕ ವಿಷಯಗಳನ್ನು ನಿರಂತರ ಒಂದಾದಮೇಲೆ ಒಂದು ಅದಾದಮೇಲೆ ಇನ್ನೊಂದು ಅದಾದಮೇಲೆ ಇನ್ನೊಂದು ಈಗ ಆಲೋಚನೆ ಮಾಡ್ತಾ 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 ಹೋಗ್ತಾ ನಮ್ಮದೆಲ್ಲ ಲೌಕಿಕ ತಪಸ್ಸು ಆದರೆ ಅಧ್ಯಾತ್ಮಪರವಾದ ವಿಷಯವನ್ನು ಚಿಂತನೆ ಮಾಡೋದು ಉಂಟಲ್ಲ ಅಥವಾ ಯಾವುದೋ ಒಂದು ಜಪವನ್ನು ಮಾಡೋದು ಉಂಟಲ್ಲ ಏಕಾಗ್ರತೆಯಿಂದ ಅದು ಬಹಳ ಕಷ್ಟ ಬಹಳ ಕಷ್ಟ ಎಷ್ಟೋ ವರ್ಷಗಳ ಕಾಲ ತನ್ನ ಮಾಡಬೇಕು ಅಂದರೆ ಏಕಾಗ್ರ ಮನಸ್ಸಿನಿಂದ ಅದು ತುಂಬ ಸಾಹಸದ ಕೆಲಸ ಅದು ನಾನು ಪ್ರಾಯಶಃ ಹಿಂದೆ ಹೇಳಿದ್ದೇನೆ ಡಿ ವಿ ಜಿಯವರ ಗೆಳೆಯರೊಬ್ಬರು ಹೇಳಿದ ಮಾತನ್ನು ಅವರು ಹೇಳಿದ್ರಂತೆ ಎರಡು ತಾಸು ನಿರಂತರ ಏಕಾಗ್ರತೆಯಿಂದ ಎಮ್ಮೆ ಮೈ ಐ ತೊಳಸ್ತೇನೆ ಆದರೆ ಒಂದು ನಿಮಿಷಗಳ ಕಾಲ ಏಕಾಗ್ರತೆಯಿಂದ ಸಾಲಿಗ್ರಾಮವನ್ನು ತೊಳೆಯೋದಕ್ಕೆ ಆಗುವುದಿಲ್ಲ ಅಂತ ಈ ಮಾತನ್ನು ದಿನವೂ ನಾವು ನೆನಪಿ ತಂದುಕೊಳ್ಬೇಕು ಏಕಾಗ್ರತೆ ಅನ್ನೋದು ಎಷ್ಟು ಕಷ್ಟ ಅಂತ ಹೀಗೆ ತಪಸ್ಸು ಮಾಡುವುದು ಎಷ್ಟು ಕಷ್ಟ ಹಾಗೆ ಅಷ್ಟು ಕಷ್ಟ ಸಾಧ್ಯವಾದಂಥ ತಪಸ್ಸನ್ನು ಮಾಡಿದಾಗ ಏನು ಫಲ ಸಿಗ್ತದೆಯೋ ಆ ಫಲ ಈ ಏಳು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಚರಣೆ ಇಟ್ಕೊಂಡ್ರೆ ಸಿಗ್ತದೆ ಮತ್ತು ದಾನು ಸರಿಯಾಗಿ ದಾನ ಆಗಲೇ ಹೇಳಿದ್ದೆ ನಾನು ಗೋದಾನ ಭೂದಾನ ಮತ್ತು ಹಿರಣ್ಯದಾನ ಇವುಗಳನ್ನೆಲ್ಲ ಮಹಾದಾನ ಅಂತ ಶಾಸ್ತ್ರ ಕರೆದಿದೆ ಈ ಒಂದೊಂದು ದಾನ ಮಾಡುವಂಥ ಬುದ್ಧಿ ಬರೋದು ಸಹ ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯಶೇಷ ಇದ್ದಾಗ ಮಾತ್ರ ಬರ್ತದೆ ಹೀಗೆ ಅಂತ ಆಗಿಲ್ಲದಿದ್ರೆ ಬರುವುದಿಲ್ಲ ಇದನ್ನು ಮಾಡಿದರೆ ಏನು ಫಲ ಸಿಗ್ತದೆಯೋ ಆ ಎಲ್ಲ ಫಲವೂ ಸಹ ಇವನಿಗೆ ಸಿಗ್ತದೆ ಇಷ್ಟೆಲ್ಲ ಹೇಳಿ ಗೀತಾಚಾರ್ಯ ನೇರ ಪ್ರಶ್ನೆ ಕೇಳೋದಿನ ಅದನ್ನೆಲ್ಲ ಇಷ್ಟೆಲ್ಲ ವರ್ಷಗಳ ಕಾಲ ಕಷ್ಟಪಟ್ಟು ನೀನು ಮಾಡಿದಾಗ ಏನು ಫಲ ಸಿಗ್ತದೆಯೋ ಆ ಎಲ್ಲ ಫಲ ಈ ಏಳು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಿಗ್ತದೆ ಯಾಕಿದನ್ನು ನೀವು ಮಾಡೋದಿಲ್ಲ ಹಾಗಾಗಿ ಈ ಏಳು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಹಿಂದೆ ನೀನು ಏಳು ಎನ್ನುವಂಥ ಧ್ವನಿ ಆ ಶ್ಲೋಕದಲ್ಲಿ ಇದೆ ಇಷ್ಟಾದ ಮೇಲೆ ಇಂತಹ ಈ ಉಪಾಸಕ ಹೀಗೆ ಶ್ರದ್ಧೆಯಿಂದ ಅನುಷ್ಠಾನ ಮಾಡುವವರು ಸಮಸ್ತ ಪುಣ್ಯ ಮತ್ತು ಪಾಪ ಕರ್ಮಗಳ ಫಲವನ್ನು ಸಹ ಆತ ಅತಿಕ್ರಮಿಸ್ತಾನೆ ಮುಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋಗಿ ಏನು ಮಾಡ್ತಾನೆ ಅಂದರೆ ಸ್ಥಾನ ಉಪೈತಿ ಚಾದ್ಯಂ ಆದ್ಯಂ ಅಂತಂದರೆ ಆದೌ ಭವಹ ಅಂತ ಮೊಟ್ಟ ಮೊದಲಿರುವಂತಹದ್ದು ಅಂದರೆ ಈ ಪ್ರಪಂಚ ಇದ್ದಾಗಲೂ ಪ್ರಪಂಚ ಇಲ್ಲದೇ ಇದ್ದಾಗಲೂ ಯಾವುದಿರುತ್ತೋ ಅದು ಆದ್ಯ ಯಾವುದು ಬ್ರಹ್ಮವಸ್ತು ಅದನ್ನು ಉಪೈತಿ ಹೋಗಿ ಸೇರ್ತಾನೆ ಅಂದರೆ ಅದೊಂದು ಬೇರೆ ಇನ್ನೊಂದು ಬೇರೆ ಅಂತಲ್ಲ ತಂಬಿಗೆಯ ನೀರನ್ನು ನದಿಗೆ ಹಾಕಿದರೆ ಆ ನೀರು ಏನಾಗುತ್ತೆ ನದಿಯ ನೀರೇ ಆಗಿಬಿಡುತ್ತಲ್ಲ ಹಾಗೆ ಅದೇ ಆಗಿಬಿಡುತ್ತಾನೆ ಇಷ್ಟು ಈ ಶ್ಲೋಕದ ಅರ್ಥ ಅಂದರೆ ಆತ ಬ್ರಹ್ಮಭಾವವನ್ನು ಪಡಿತಾನೆ ಬ್ರಹ್ಮವೇ ಆಗಿಬಿಡುತ್ತಾನೆ ಎನ್ನುವಂತಹ ಮಾತಿನೊಂದಿಗೆ ಗೀತಾಚಾರ್ಯ ಅರ್ಜುನ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ಕೊಟ್ಟಿದ್ದನ್ನು ನಾವು ನೋಡಿದ ಹಾಗಾಯಿತು ಇಲ್ಲಿಗೆ ಈ ಅಧ್ಯಾಯವು ಮುಗಿತು ನಾಳೆ ದಿವಸ ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜಗುಕ್ಷ ಯೋಗ ಎನ್ನುವಂಥ ಅಧ್ಯಾಯದ ವಿಷಯವನ್ನು ಆರೂವರೆಗೆ ಸೇರಿದಾಗ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು